ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಒಂದು ಬ್ರೀಫ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗಾಗಿ. ಓಕೆ, ಸೊ ಗುಡ್ ಈವ್ನಿಂಗ್ ಎವ್ರಿಬಡಿ. ಸೊ ದಿಸ್ ಇಸ್ ಏನಂದರೆ ಸ್ಕಾಲರ್ಸ್ಟಿಕ್ ಕೋರ್ಸಸ್ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಸ್ಟೂಡೆಂಟ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಪಿ ಯು ಸಿ ಇರಲಿ, ಇಲ್ಲ ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿರಲಿ, ಇಲ್ಲ ಎನಿ ಡಿಗ್ರಿ ಬ್ಯಾಚುಲರ್ಸ್ ಇನ್ ಇಂಜಿನಿಯರಿಂಗ್ ಆರ್ ಮ್ಯಾನೇಜ್ಮೆಂಟ್, ಎನಿ ಡಿಗ್ರಿ ಯಾವುದೇ ಪ್ರೋಗ್ರಾಮ್ ಮುಗಿಸಿದ್ರು, ಹೈಯರ್ ಎಜುಕೇಷನ್ ಅಂದರೆ ಪಿ ಯು ಸಿ ಆದಮೇಲೆ ಇವಾಗ ಮೆಡಿಸಿನ್ ಡಾಕ್ಟರ್ ಆಗಬೇಕಂತಿರುತ್ತೆ, ಅದೇ ಥರ ಇಂಜಿನಿಯರಿಂಗ್ ಮಾಡಬೇಕಂತಿರುತ್ತೆ. ಸಿಮಿಲರ್ಲಿ ಏನೋ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಬಿ ಕಾಮ್ ಇರಲಿ, ಬಿ ಬಿ ಎ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅವ್ರ ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟ್ ಅವ್ರ ಎನಿ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಎಮ್ ಬಿ ಎ ಮಾಡಬೇಕಂತಿರೋ ಸ್ಟೂಡೆಂಟ್ಸು, ಅದೇ ಥರ ಮಾಸ್ಟರ್ಸ್ ಟೆಕ್ನಿಕಲ್ ಪ್ರೋಗ್ರಾಮ್ಸ್, ಮೆಕ್ಯಾನಿಕಲ್, ಬಯೋಟೆಕ್ನಾಲಜಿ, ಬಯೋಮೆಡಿಸಿನ್, ಯಾವುದೇ ಒಂದು ಫೀಲ್ಡಲ್ಲೂ ಹೈಯರ್ ಎಜುಕೇಷನ್, ಇವಾಗ ಎಲ್ರಿಗೂ ಹೈಯರ್ ಎಜುಕೇಷನ್ ಮಾಡಬೇಕಂತಿರುತ್ತೆ ಆರ್ ಜಾಬ್ ಓರಿಯೆಂಟೆಡ್ ಪ್ರೋಗ್ರಾಮ್, ಇದೆರಡಕ್ಕೂ ಆಪ್ಷನ್ಸ್ ಬೇಕಾಗಿದೆ. ಸೊ ನಾವು ಸ್ಕಾಲರ್ಸ್ಟಿಕ್ ಕೋರ್ಸಸ್ಸಿಂದ ಇವಾಗ ವಿದೇಶ ಹೋಗಿ ಓದಬೇಕಂದ್ರೆ ಎಲ್ರಿಗೂ ಒಂದು ದೊಡ್ಡ ಡ್ರೀಮ್ ಆಗ್ಬಿಟ್ಟಿದೆ. ಏನೋ ಎಲ್ರಿಗೂ ಇದು ತುಂಬ ಕಾಸ್ಟ್ಲಿ ಆಗಿರುತ್ತೆ, ಇಲ್ಲ ಎಲ್ಲರೂ ಯಾವ ಥರ ಸ್ಕಾಲರ್ಶಿಪ್ಸ್ ಇರುತ್ತಾ ಇಲ್ವಾ ಅಲ್ಲಿ ಓದಕ್ಕೆ, ನಿಮಗೆ ಪಬ್ಲಿಕ್ ಫಂಡೆಡ್ ಯೂನಿವರ್ಸಿಟೀಸಲ್ಲಿ ಎಷ್ಟು ಫೀಸ್ ಆಗುತ್ತೆ, ಏನೇನು ಪ್ರಾಸೆಸ್ ಇದೆ ಅದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಸ್ಕಾಲರ್ಸ್ಟಿಕ್ ಕೋರ್ಸಸ್ಸಿಂದ ಕೊಡ್ತಾ ಇದ್ದೀವಿ. ಸೊ ಸ್ಕಾಲರ್ಸ್ಟಿಕ್ ಕೋರ್ಸಸ್ ನಾವು ವಿ ಹ್ಯಾವ್ ಅನ್ ಆಫೀಸ್ ಇನ್ ಬ್ಯಾಂಗ್ಳೂರ್, ತುಮಕೂರ್ ಆ್ಯಂಡ್ ಚೆನ್ನೈ, ಇದು ಮೂರು ಕಡೆ ಇರುತ್ತೆ. ಸೊ ವಿ ಹ್ಯಾವ್ ಬೀನ್ ಮೀಟಿಂಗ್ ಸ್ಟೂಡೆಂಟ್ಸ್ಗೆ ನಾವು ಕೌನ್ಸಿಲಿಂಗ್ ಸೆಷನ್ ಕೊಡ್ತೀವಿ. ಕೌನ್ಸಿಲಿಂಗಲ್ಲಿ ಅವ್ರಿಗೆ ಬೇಸಿಕ್ ಇನ್ಫಾರ್ಮೇಷನ್ ಅಬೌಟ್ ಕಂಟ್ರೀಸ್, ಇವಾಗ ಕಂಟ್ರೀಸ್ ಅಂದರೆ ನೋ ದರ್ ಲಾಡ್ ಆಫ್ ಆಲ್ಮೋಸ್ಟ್ 60-70 ಕಂಟ್ರೀಸಲ್ಲಿ ಹೋಗಿ ಇಂಡಿಯನ್ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ, ಇದು ಯಾವ ಥರ ಕಂಟ್ರೀಸ್ನ ಸೆಲೆಕ್ಟ್ ಮಾಡ್ಕೊಬೇಕು, ಅವರು ಯಾವ ಕಂಟ್ರಿಯಲ್ಲಿ ಯಾವ ಪ್ರೋಗ್ರಾಮ್ ಓದಿದ್ರೆ ಅವ್ರಿಗೆ ಆಪರ್ಚುನಿಟೀಸ್ ಚೆನ್ನಾಗಿರುತ್ತೆ, ಅದೇ ಥರ ಪ್ರಾಸೆಸ್ ಏನಿರುತ್ತೆ, ಅವ್ರಿಗೆ ಎಷ್ಟು ಫೀಸ್ ಸ್ಟ್ರಕ್ಚರ್ ಆಗುತ್ತೆ, ಇದ್ರ ಬಗ್ಗೆ ಫಸ್ಟ್ ಆಫ್ ಆಲ್ ಬೇಸಿಕ್ ಕೌನ್ಸಿಲಿಂಗ್ ಕೊಡ್ತೇವೆ. ಆಫ್ಟರ್ ದ ಕೌನ್ಸಿಲಿಂಗ್ ಅವ್ರಿಗೆ ಯಾವ ಕಂಟ್ರಿ ಹೋಗಬೇಕಾಗಿರುತ್ತೋ ಆ ಕಂಟ್ರಿ ಅವ್ರ ಯೂನಿವರ್ಸಿಟಿಗೆ ನಾವು ಅವ್ರಿಗೆ ಡಾಕ್ಯುಮೆಂಟೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ, ಆ್ಯಂಡ್ ಆಫ್ಟರ್ ದ ಡಾಕ್ಯುಮೆಂಟೇಷನ್ ಅವ್ರಿಗೆ ವೀಸಾ ಪ್ರೊಸೀಜರ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ವೀಸಾ ಪ್ರೊಸೀಜರ್, ಅಲ್ಲಿ ಹೋಗಾದ್ಮೇಲೆ ಪೋಸ್ಟ್ ಲ್ಯಾಂಡಿಂಗ್ ಸರ್ವಿಸಸ್ ಅಂತ ಹೇಳ್ತಾರೆ, ಅಲ್ಲಿ ಅಕಾಮಡೇಷನ್ ಹೆಂಗಿರುತ್ತೆ, ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತಾ ಇಲ್ವಾ, ಇಂಡಿಯನ್ ಫುಡ್ ಸಿಗುತ್ತಾ ಇಲ್ವಾ, ಅದಕ್ಕೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸ್ಕಾಲರ್ಸ್ಟಿಕ್ ಕೋರ್ಸಸ್ಸಿಂದ ನಾವು ವಿ ಹ್ಯಾವ್ ಬಿನ್ ಗಿವಿಂಗ್ ಟು ಆಲ್ ಸ್ಟೂಡೆಂಟ್ಸ್. ವಂಡರ್ಫುಲ್ ಸರ್. ಸೊ ಈಗ ನಿಮ್ಮ ಬಳಿ ಕೌನ್ಸಿಲಿಂಗ್ಗೆ ಬರಬೇಕು ಅಂತಂದ್ರೆ, ರೈಟ್ ಆಫ್ಟರ್ 10th ಸ್ಟ್ಯಾಂಡರ್ಡ್ ಅವರು ಸ್ಟಾರ್ಟ್ ಮಾಡಿದ್ರೆ ಅವರ ಜೀವನನ ರೂಪಿಸ್ಕೊಳ್ಳಕ್ಕೆ ಉತ್ತಮವಾಗಿರ್ತಕ್ಕಂಥ ಆಪರ್ಚುನಿಟಿ ಸಿಗುತ್ತಾ, ಆರ್ ಎಲ್ಸ್ ಶುಡ್ ದೇ ಸ್ಟಾರ್ಟ್ ಆಫ್ಟರ್ 12th? ನೋ, ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್, ಸೊ ಎಲ್ರಿಗೂ ಆಪರ್ಚುನಿಟೀಸ್ ಇದೆ. ಇವಾಗ ಕೆಲವೊಂದು ಸ್ಟೂಡೆಂಟ್ ಆಫ್ಟರ್ 10th ಆದಮೇಲೆ ಫಾರಿನ್ಗೆ ಹೋಗ್ಬೇಕಂತಿರುತ್ತೆ, ಇಲ್ಲ ಆಫ್ಟರ್ ಸಮ್ ಸ್ಟೂಡೆಂಟ್ಸ್ ಇವಾಗ ಪಿ ಯು ಸಿ ಆಗಿರುತ್ತೆ, ಪಿ ಯು ಸಿ ಆಗ್ಬಿಟ್ಟು ಇವಾಗ ಅವ್ರು ನೀಟ್ ಎಕ್ಸಾಮ್ಸ್ ಬರೀತಾರೆ, ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಬರೀತಾರೆ ಫಾರ್ ಇಂಜಿನಿಯರಿಂಗ್. ಬಟ್ ಎಷ್ಟೋ ಸ್ಟೂಡೆಂಟ್ಸ್ಗೆ ಇವಾಗ ಡಾಕ್ಟರ್ ಆಗಬೇಕಂತ ಒಂದು ಡ್ರೀಮ್ ಇರುತ್ತೆ, ಬಟ್ ನೀಟ್ ಸ್ಕೋರಲ್ಲಿ ಅವ್ರಿಗೆ ಸ್ಕೋರ್ ಮಾಡೋಕ್ಕಾಗಲ್ಲ, ಸೊ ಸೀಟ್ ಸಿಗದೆ ಹೋಗ್ತಾರೆ, ಅನೋ ದೇರ್ ಆರ್ ಲಾಟ್ ಆಫ್ ಅನೋ ಟೈಮ್ಸ್ ಆಗೋದು. ಇವಾಗ ಏನಾಗುತ್ತೆ ಅಂದರೆ, ಇವ್ರಿಗೆ ಫಾರಿನಲ್ಲೂ ಕೂಡ ನಾವು ಇಂಡಿಯನ್ ಗೌರ್ಮೆಂಟ್ ರೆಕಗ್ನೈಸ್ಡ್ ಯೂನಿವರ್ಸಿಟೀಸಲ್ಲಿ ಹೋಗಿ ಮೆಡಿಸಿನ್ ಓದ್ಬೋದು, ಅದು ಇಂಡಿಯನ್ ಕಾಸ್ಟ್, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇಂಡಿಯನ್ ಕಾಸ್ಟಲ್ಲೂ ಕೂಡ ಫಾರಿನಲ್ಲಿ ಓದ್ಬೋದು ಅಂತ ಒಂದು ಅವೇರ್ನೆಸ್ ಇಲ್ಲ. ಸೊ ಸ್ಟೂಡೆಂಟ್ಸ್ ಏನೇ ಈವನ್ ಆಫ್ಟರ್ ಕಂಪ್ಲೀಟಿಂಗ್ 10th ಆರ್ ಪಿ ಯು ಸಿ, ಅವ್ರಿಗೆ ಏನು ಇಂಟ್ರೆಸ್ಟ್ ಇದೆ, ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಓದಬೇಕಂದ್ರೆ ಇಂಜಿನಿಯರಿಂಗ್ ಅನ್ನೋ ಫೀಲ್ಡಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸಲ್ಲಿ ಓದಿದ್ರೆ ಅವ್ರಿಗೆ ಜಾಬ್ ಸಿಗುತ್ತೆ. ಅದೇ ಥರ ಇವಾಗ ಕಂಟ್ರೀಸ್, ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂದರೆ ಜರ್ಮನಿ, ಸ್ವೀಡನ್, ಇಟಲಿ, ಫ್ರಾನ್ಸ್ ಈ ಥರ ಕಂಟ್ರೀಸ್ ತೊಗೊಳ್ತಾರೆ. ಮ್ಯಾನೇಜ್ಮೆಂಟ್ ಓರಿಯೆಂಟೆಡ್, ಫಿನಾನ್ಸ್ ಓರಿಯೆಂಟೆಡ್, ಆರ್ ನೋ ಅನಿಮೇಷನ್ ಆರ್ ಫಿಲ್ಮ್ ಮೇಕಿಂಗ್, ಈ ಥರ ಪ್ರೋಗ್ರಾಮ್ಸ್ ಅವ್ರು ಓದಬೇಕಂದ್ರೆ ಯಾವ ಕಂಟ್ರೀಸ್ನ ಚೂಸ್ ಮಾಡಿಕೊಂಡ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಇರುತ್ತೆ, ಆ್ಯಂಡ್ ವಾಟ್ ಇಸ್ ದ ಪ್ರೊಸೀಜರ್ಸ್ ಅಂತ. ಸೊ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀವಿ. ಸೆಕೆಂಡ್ರಿ, ಬೆಟರ್ ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಕೊಡ್ತೀವಿ. ಕರೆಕ್ಟ್ ಕರೆಕ್ಟ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇವಾಗ ಫಸ್ಟ್ ಆಫ್ ಆಲ್ ಯಾಕೆ ಅಬ್ರಾಡ್ ಎಜುಕೇಷನ್ ಓದಬೇಕಂದ್ರೆ, ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ಅಬ್ರಾಡ್ ಎಜುಕೇಷನಲ್ಲಿ ನಿಮಗೆ ಕ್ವಾಲಿಟಿ ಆಫ್ ಎಜುಕೇಷನ್ ಸಿಗುತ್ತೆ. ಆ್ಯಂಡ್ ನೀವು ಫಾರಿನಲ್ಲಿ ಹೋಗಿ ಓದಿದ್ರೆ ಏನಾಗುತ್ತಂದರೆ, ನಿಮಗೆ ನೋ ಅವ್ರು ಯೂಸ್ ಮಾಡ್ತಿರೋ ಟೆಕ್ನಾಲಜಿ ನೋ ಇಂಡಿಯಾಕ್ಕಿಂತ ಡೆವಲಪ್ಡ್ ಕಂಟ್ರೀಸಲ್ಲಿ ಓದಬೇಕಂದ್ರೆ ನಿಮ್ಗೆ ಏನಾಗುತ್ತಂದರೆ, ನಿಮ್ಗೆ ಅಲ್ಲಿ ಓದ್ತಾ ಇರಬೇಕಂದ್ರೆ ನಿಮಗೆ ಸ್ಕಾಲರ್ಶಿಪ್ ಬೇಸ್ಡ್ ಎಜುಕೇಷನ್ ಓದ್ಬೋದು, ಓದೋಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಅದೇ ಥರ ವರ್ಲ್ಡ್ ರ್ಯಾಂಕಿಂಗ್ ಯೂನಿವರ್ಸಿಟಿ, ಇವನ್ ಐಸ್ ಎ ವರ್ಲ್ಡ್ ರ್ಯಾಂಕಿಂಗ್ ಯೂನಿವರ್ಸಿಟಿ ಅಂದರೆ, ಐಐಟಿಗಿಂತ ಇನ್ನು ಹೈಲಿ ರ್ಯಾಂಕ್ಡ್ ಯೂನಿವರ್ಸಿಟೀಸ್ ನಮ್ಮ ಸ್ಟೂಡೆಂಟ್ಸ್ಗೆ, ಇಂಡಿಯನ್ ಸ್ಟೂಡೆಂಟ್ಸ್ಗೆ ಓದೋಕ್ಕೆ ಆಪರ್ಚುನಿಟಿ ಸಿಗುತ್ತೆ. ಸೊ ಎಸ್, ರೈಟ್ ಆಫ್ಟರ್ 12th ನಮಗೆ ಗೊತ್ತಿರೋ ಪ್ರಕಾರ ಈದರ್ ವಿ ಹ್ಯಾವ್ ಟು ಚೂಸ್ ಇಂಜಿನಿಯರಿಂಗ್ ಆರ್ ಇಲ್ಲಾಂತಂದ್ರೆ MBBS ಚೂಸ್ ಮಾಡಬೇಕು. ಎರಡೇ ಒಂದು ಆಪರ್ಚುನಿಟಿ ಇದೆ ಅಂತ ವಿ ಹ್ಯಾವ್ ಡೆಫಿನೆಟಿವ್ ಪ್ರೀ ನೋಷನ್ ಬಂದಿದೆ ನಮ್ಮ ಇಂಡಿಯನ್ ಕಲ್ಚರ್ ಮೈಂಡ್ ಸೆಟ್ಗೆ. ಬಟ್ ಇಸ್ ಇಟ್ ಟ್ರೂ, ಅದು ಒಂದೇನ ಇರೋದು, ಐ ಮೀನ್ ಎರಡೇ ದಾರಿನ ನಮಗೆ ಚೂಸ್ ಮಾಡ್ಕೊಳಕ್ ಇರೋದು, ಆರ್ ದರ್ ಆರ್ ಮೆನಿ ಆಪರ್ಚುನಿಟೀಸ್ ಆರ್ ಸಚ್? ಕರೆಕ್ಟ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಹೌದು, ಕರೆಕ್ಟ್. ಆಫ್ಟರ್ ಪಿ ಯು ಸಿ ಆದಮೇಲೆ ಇವಾಗ ಎವ್ರಿಬಡಿ ಥಿಂಕ್ಸ್ ಇಂಜಿನಿಯರಿಂಗ್ ಆರ್ ಮೆಡಿಸಿನ್ ಇಸ್ ದ ಓನ್ಲಿ ಆಪ್ಷನ್. ನೋ, ದರ್ ಆರ್ ಲಾಟ್ ಆಫ್ ನೋ ಪ್ರೋಗ್ರಾಮ್ಸ್ ಇವಾಗ ನೋ ನೋ ನೀವು ಫಿಲ್ಮ್ ಮೇಕಿಂಗ್ ಪ್ರೋಗ್ರಾಮ್ ಓದ್ಬೋದು, ಇಲ್ಲ ಅನಿಮೇಷನ್ ಓದ್ಬೋದು, ಇಲ್ಲ ಪೈಲಟಿಂಗ್ ಓದ್ಬೋದು, ಇಲ್ಲ ಯು ಹ್ಯಾವ್ ನೋ ಲಾಟ್ ಆಫ್ ನೋ ಇವಾಗ ಡಿಮ್ಯಾಂಡ್ ಫುಲ್ ಪ್ರೋಗ್ರಾಮ್ಸ್ ಅಂದರೆ, ಇವಾಗ
ಇವಾಗ ಸೈಬರ್ ಸೆಕ್ಯೂರಿಟಿ ಬಗ್ಗೆ ಓದ್ಬೋದು, ಫಾರೆನ್ಸಿಕ್ ಸ್ಟಡೀಸ್ ಬಗ್ಗೆ ಓದ್ಬೋದು, ಕ್ಲಿನಿಕಲ್ ರಿಸರ್ಚ್ ಬಗ್ಗೆ ಓದ್ಬೋದು. ಸೊ ದೇರ್ ಆರ್ ಲಾಟ್ ಆಫ್ ಅಪರ್ಚುನಿಟೀಸ್. ಬಟ್ ಇದರಲ್ಲಿ ಏನೋ ಎವ್ರಿಬಡೀಸ್ ಇಂಟ್ರೆಸ್ಟ್ ಅಂತ ತಗೊಂಡ್ರೆ ಮೇನ್ ಇಂಟ್ರೆಸ್ಟ್ ವಿಲ್ ಬಿ ಇನ್ ಟು ಮೆಡಿಸಿನ್. ಸೊ ಮೆಡಿಸಿನ್ ಅಂದರೆ ಸಿ ಡಾಕ್ಟರ್ಸ್ ಡಾಕ್ಟರ್ ಏನೋ ಎಂ ಬಿ ಬಿ ಎಸ್ ಡಾಕ್ಟರ್ ನಾವು ಇಂಡಿಯಾದಲ್ಲಿ ಓದಬೇಕಂದ್ರೆ ನಿಮ್ಗೆ ಆಲ್ಮೋಸ್ಟ್ 5.5 to 6 years ಓದಬೇಕಾಗುತ್ತೆ. ಸೊ ಬಟ್ ಇವಾಗ ಏನು ಪ್ರೊಸೀಜರ್, ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೀಜರ್. ಇವಾಗ ಏನು ಪ್ರೊಸೀಜರ್, ಇವಾಗ ಇಂಡಿಯಾದಲ್ಲಿ ಓದಬೇಕಂದ್ರೆ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಇರಬೇಕಾಗುತ್ತೆ, ಅದೇ ಅಗೇನ್ ಯು ಹ್ಯಾವ್ ಟು ಸ್ಕೋರ್ ಅಂಡ್ ಮಾರ್ಕ್ಸ್ ಇನ್ ನೀಟ್ ಆಲ್ಸೋ. ಬಟ್ ಫಾರಿನಲ್ಲಿ ಹೋಗಬೇಕಂದ್ರೆ ಈ ಥರ ಎಕ್ಸಾಮ್ಸ್ ಇದೆಯಾ ಅಂದರೆ ನೋ, ನಾಟ್ ನೆಸೆಸರಿ. ಫಾರಿನಲ್ಲಿ ಅಂದರೆ ಮಿನಿಮಮ್ 60% ಇದ್ದರೆ ಯು ಆರ್ ಎಲಿಜಿಬಲ್. ಸ್ಟೂಡೆಂಟ್ಸ್ ಪಿ ಯು ಸಿ ಆಗಿ ಒಂದು 60% ಪಿ ಯು ಸಿಯಲ್ಲಿ ಇದ್ದರೆ ದೇ ಆರ್ ಎಲಿಜಿಬಲ್ ಟು ಗೋ ಅಬ್ರಾಡ್ ಫಾರ್ ಮೆಡಿಸಿನ್. ಸೊ ಈ ಥರ ಒಂದು ಆಪರ್ಚುನಿಟಿ ತುಂಬ ಜನ ಸ್ಟೂಡೆಂಟ್ಸ್ ಗೊತ್ತಿರಲ್ಲ, ಎಲ್ಲರಿಗೂ 90% ಇರಬೇಕಾಗುತ್ತೆ, ಇಲ್ಲ ನೋ 10% ಇರಬೇಕಾಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನೋ ನೋ, ಸಿ ಯು ಆರ್ 60% ಇನ್ ಅಬೌ ಸ್ಟೂಡೆಂಟ್ಸ್ ಆರ್ ಎಲಿಜಿಬಲ್ ಫಾರ್ ಗೋಯಿಂಗ್ ಅಬ್ರಾಡ್ ಫಾರ್ ಮೆಡಿಸಿನ್. ಓಕೆ, ಅಂಡ್ ಒನ್ ಮೋರ್ ಕ್ವೆಶನ್ ಇಸ್ ದಟ್ ಈಗ ಪಿ ಯು ನಲ್ಲಿ ದೇರ್ ಆರ್ ಲೈಕ್ ಸರ್ಟನ್ ಕಾಂಬಿನೇಷನ್ಸ್ ಇದೇ ರೀತಿ ತಗೊಂಡಿರಬೇಕು ಅಂತಂದ್ಬಿಟ್ಟು. ಸೊ ಆಸ್ ಫಾರ್ ಅಸ್ ಐ ಆಮ್ ಕನ್ಸರ್ನ್, ಪಿ ಸಿ ಎಂ ಬಿ ತಗೊಂಡಿರೋದಕ್ಕೆ 60% ಕ್ರೈಟೀರಿಯಾ ಇತ್ತು ಅಂದ್ರೆ ದೇ ಆರ್ ಎಲಿಜಿಬಲ್. ಕರೆಕ್ಟ್, ವೆರಿ ಇಂಪಾರ್ಟೆಂಟ್ಲಿ. ಸಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಇಸ್ ವೆರಿ ಬೇಸಿಕ್ ಸಬ್ಜೆಕ್ಟ್ಸ್ ಫಾರ್ ಡೂಯಿಂಗ್ ಮೆಡಿಸಿನ್. ಸೊ ಮೆಡಿಸಿನ್ ಓದಬೇಕು, ಎಂ ಬಿ ಬಿ ಎಸ್ ಡಾಕ್ಟರ್ ಬೇಕಂದ್ರೆ ದೀಸ್ ಆರ್ ದ ಕಾಂಬಿನೇಷನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಂಡ್ ಮ್ಯಾಥ್ಸ್. ಇಟ್ಸ್ ನಾಟ್ ಕಂಪಲ್ಸರಿ, ಪ್ಯೂರ್ ಸೈನ್ಸ್ ಇರೋ ಸ್ಟೂಡೆಂಟ್ ಕೂಡ ಎಂ ಬಿ ಬಿ ಎಸ್ ಓದ್ಬೋದು. ಇವಾಗ ಫಸ್ಟ್ ಏನು ಪ್ರೊಸೀಜರ್, ಫಾರಿನಲ್ಲಿ ಹೋಗ್ಬಿಟ್ಟು ಎಂ ಬಿ ಬಿ ಎಸ್ ಆಗಬೇಕಂದ್ರೆ ಏನು ಎಕ್ಸಾಮ್ ಬರಿಬೇಕಂದ್ರೆ ನೋ, ದೇರ್ ಇಸ್ ನೋ ಎಂಟ್ರೆನ್ಸ್ ಎಕ್ಸಾಮ್. ನೀವು ಫಾರಿನ್ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಯಾವುದು ಬೇಕಾಗಲ್ಲ. ಬಟ್ ಇಂಡಿಯನ್ ಗೌರ್ಮೆಂಟ್ ಏನು ಹೇಳ್ತಾರೆ ಅಂದರೆ, ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಲ್ಲಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಮ್ ಸಿ ಎ ಇಸ್ ಅ ರೆಕಗ್ನೈಸಿಂಗ್ ಬಾಡಿ ಫಾರ್ ಆಲ್ ಮೆಡಿಕಲ್ ಪ್ರೋಗ್ರಾಮ್ಸ್. ಸೊ ಮೆಡಿಕಲ್ ನೀವು ಯಾವುದೇ ಒಂದು ಪ್ರೋಗ್ರಾಮ್ ತಗೊಂಡ್ರು, ಲೆಟ್ ಇಟ್ ಬಿ ಡೆಂಟಿಸ್ಟ್ರಿ ಆರ್ ಫಿಸಿಯೋಥೆರಪಿ ಆರ್ ಎನಿ ಮೆಡಿಕಲ್ ರಿಲೇಟೆಡ್ ಪ್ರೋಗ್ರಾಮ್ಸ್, ಅದು ಎಂ ಸಿ ಐ ಕೆಳಗೆ ಬರುತ್ತೆ. ಎಂ ಸಿ ಐ ಬಾಡಿ ಇಸ್ ಎ ಇಂಪಾರ್ಟೆಂಟ್ ಬಾಡಿ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ಸೊ ಇವಾಗ ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ, ಎಂ ಸಿ ಐ ಯಾವ ಥರ ಇಂಡಿಯನ್ ಯೂನಿವರ್ಸಿಟೀಸ್ನ ಅವರು ರೆಕಗ್ನೈಸ್ ಮಾಡ್ತಾ ಇದ್ದಾರೋ ಅದೇ ಥರ ಲಾಟ್ ಆಫ್ ವೇರಿಯಸ್ ಕಂಟ್ರೀಸ್. ಇವಾಗ ನೋ ಸ್ಟೂಡೆಂಟ್ಸ್ ಹೋಗಿ ಚೈನಲ್ಲಿ ಓದ್ತಿದ್ದಾರೆ, ರಷ್ಯಾದಲ್ಲಿ ಓದ್ತಿದ್ದಾರೆ, ಯುರೋಪಿಯನ್ ಕಂಟ್ರೀಸಲ್ಲಿ ಓದ್ತಾ ಇದ್ದಾರೆ. ಸೊ ಇದು ಈ ಥರ ಡೆವಲಪ್ ಕಂಟ್ರೀಸಲ್ಲೂ ಕೂಡ ಇಂಡಿಯನ್ ಬಾಡಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ರೆಕಗ್ನೈಸ್ಡ್ ಯೂನಿವರ್ಸಿಟೀಸಲ್ಲಿ ನೀವು ಓದ್ಬೋದು. ವಾಟ್ ಈಸ್ ದ ಕಾಸ್ಟ್, ಕಾಸ್ಟ್ ಎಷ್ಟು ಆಗುತ್ತೆ ಒಂದು ಈ ಥರ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿಲಿ ಓದಬೇಕಂದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದರೆ, ಮಿನಿಮಮ್ ನಿಮಗೆ 3.5 to 4 lakhs ಪರ್ ಇಯರ್, ವಿಚ್ ಇಸ್ ವೆರಿ ವೆರಿ ಅಫೋರ್ಡಬಲ್. ನಾವು ಇಂಡಿಯನ್ ಸ್ಟೂಡೆಂಟ್ಸ್ಗೆ ನಾವು ಇಫ್ ಯು ಕ್ಯಾನ್ ಗೋ ಟು ದಿಸ್ ಡೆವಲಪ್ ಕಂಟ್ರೀಸ್, ಡೆವಲಪ್ ಕಂಟ್ರೀಸಲ್ಲಿ ಹೋಗ್ಬಿಟ್ಟು ಒಂದು 3.5 to 4 lakhs ಅಲ್ಲಿ ಒಂದು ಮೆಡಿಸಿನ್ ಆಪರ್ಚುನಿಟೀಸ್ ಇದೆ ಅಂದರೆ ದಿಸ್ ಅಮೇಝಿಂಗ್ ಆಪರ್ಚುನಿಟಿ. ಆ್ಯಂಡ್ ಈ ಥರ ಒಂದು ಯೂನಿವರ್ಸಿಟೀಸ್ ಎಲ್ಲ ವರ್ಲ್ಡ್ ಹೈಲಿ ರ್ಯಾಂಕ್ಡ್ ಯೂನಿವರ್ಸಿಟೀಸ್. ಸೊ ಸ್ಟೂಡೆಂಟ್ಸ್ಗೆ ಎಷ್ಟು ಡ್ಯೂರೇಷನ್ ಅಂದರೆ 5 to 6 years ಆಗುತ್ತೆ. ಇವಾಗ ಏನು ಪ್ರೊಸೀಜರ್ಸ್ ಏನಂದರೆ, ಸ್ಟೂಡೆಂಟ್ಸ್ ಇವಾಗ ಫಸ್ಟ್ ಆಫ್ ಆಲ್ ಇವಾಗ ಪಿ ಯು ಸಿ ರಿಸಲ್ಟ್ ಬಂದುಬಿಟ್ಟಿರುತ್ತೆ. ಇವಾಗ ನೀಟ್ ಸ್ಕೋರ್, ನೀಟ್ ಸ್ಕೋರ್ ಎಷ್ಟು ಇರಬೇಕು ಸರ್, ನೀಟ್ ಬೇಕಾಗುತ್ತಾ ಅಂದರೆ, ನೀಟ್ ಎಲಿಜಿಬಿಲಿಟಿ ಎಷ್ಟು ಅಂದರೆ 119 ಇದ್ದರೆ ಯು ಆರ್ ಎಲಿಜಿಬಲ್ ಟು ಗೋ ಅಬ್ರಾಡ್. ಸೊ ಐ ಥಿಂಕ್ ಎನಿಬಡಿ ಕ್ಯಾನ್ ಸ್ಕೋರ್ ಮಿನಿಮಮ್ ಆಫ್ 119. ಸೊ 119 ಸ್ಕೋರ್ ಇದ್ಬಿಟ್ರೆ ಡೆಫಿನೆಟ್ಲಿ ನೀವು ಎಂ ಬಿ ಬಿ ಎಸ್ ಮಾಡಬೇಕಂದ್ರೆ ಡೆಫಿನೆಟ್ಲಿ ದೇ ಹ್ಯಾವ್ ಅನ್ ಆಪರ್ಚುನಿಟಿ ಟು ಮೆಡಿಸಿನ್ ಅಬ್ರಾಡ್. ಇವಾಗ ಕಂಟ್ರೀಸ್ ಅವ್ರು ಚೂಸ್ ಮಾಡ್ಕೊಬೋದು. ಸೊ ಇವಾಗ ಬೇಸಿಕ್ಲಿ ಸ್ಟೂಡೆಂಟ್ಸ್ ಮೆಜಾರಿಟಿ ಆಫ್ ದ ಇಂಡಿಯನ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಯುರೋಪಿಯನ್ ಕಂಟ್ರೀಸ್ ಆರ್ ಏನೋ ರಷ್ಯನ್ ಕಂಟ್ರೀಸ್ ಆರ್ ಚೈನಾ ಇತರ ಕಂಟ್ರೀಸಲ್ಲಿ ಓದ್ತಾರೆ. ಯಾಕೆ ಮೇನ್ ರೀಸನ್ ಏನಂದರೆ, ಅಫೋರ್ಡಬಿಲಿಟಿ. ಇವಾಗ ಅಫೋರ್ಡಬಿಲಿಟಿ ಅಂದರೆ ನಮಗೆ ಅರೌಂಡ್ ಇಂಡಿಯನ್ ಬಜೆಟ್ ಅಂದರೆ ಒಂದು 4 to 5 lakhs ಒಳಗೆ ಪರ್ ಇಯರಲ್ಲಿ ನೀವು ಮೆಡಿಸಿನ್ ಓದ್ಬಿಡ್ಬೋದು. ಆ್ಯಂಡ್ ವಿಚ್ ಇಸ್ ರೆಕಗ್ನೈಸ್ಡ್ ಬೈ ಆರ್ ಇಂಡಿಯನ್ ಗೌರ್ಮೆಂಟ್, ಡಬ್ಲ್ಯೂ ಎಚ್ ಓ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಈ ಥರ ರೆಕಗ್ನೈಸ್ಡ್ ಬಾಡೀಸ್ ಎಲ್ಲ ರೆಕಗ್ನೈಸ್ ಮಾಡ್ತೀರಾ ಒಂದು ಯೂನಿವರ್ಸಿಟಿ ಒಂದು ಎಂ ಬಿ ಬಿ ಎಸ್ ಮಾಡ್ಬೋದು ಅಂದರೆ, ದಿಸ್ ಇಸ್ ವೆರಿ ವೆರಿ ಯು ನೋ ವೆರಿ ಗುಡ್ ಆಪರ್ಚುನಿಟಿ ಫಾರ್ ಇಂಡಿಯನ್ ಸ್ಟೂಡೆಂಟ್ಸ್. ಸೊ ಇಟ್ಸ್ ಅ ಮಿರಾಕಲ್ ಅಂತಲೇ ಹೇಳ್ಬೋದು ದಟ್ ದೇ ಕ್ಯಾನ್ ಅಫೋರ್ಡ್ ದಿಸ್ ಅನ್ನೋದ್ರ ಬಗ್ಗೆ ಇಫ್ ದೇ ಆರ್ ಗೆಟಿಂಗ್ ಅನ್ ಐಡಿಯಾ, ಇಟ್ಸ್ ಅ ಮಿರಾಕಲ್ ಡೆಫಿನೆಟ್ಲಿ. ಆ್ಯಂಡ್ ವೀಕ್ಷಕರು, ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದರೆ, ಈಗಿನ್ನೂ ಪಿ ಯು ಸಿ ರಿಸಲ್ಟ್ಸ್ ಬಂದಿರುತ್ತೆ, ನೀಟ್ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲೆಲ್ಲಿ ತಮ್ಮ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸುನಿಲ್ ಕುಮಾರ್ ಅವರಿದ್ದಾರೆ. ಹಿ ಇಸ್ ದಿ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಸ್ಕಾಲರ್ಸ್ಟಿಕ್ ಓವರ್ಸೀಸ್. ಹೀಗೆ ಇವರು ಒಂದು ಮಾಹಿತಿನ ಕೊಡ್ತಾ ಇರ್ತಾರೆ, ಇವರಿಂದ ಮಾಹಿತಿನ ನಾನು ಸಹ ತಗೋತಾ ಇದ್ದೀನಿ. ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ಮಾತಾಡ್ಬೋದು, ಮಾತಾಡಿ ನಿಮ್ಮಲ್ಲಿರ್ತಕ್ಕಂಥ ಒಂದು ಡೌಟ್ಗಳನ್ನ ಇವರ ಬಳಿ ಡೈರೆಕ್ಟ್ ಆಗಿ ಕೇಳಬಹುದು ಅಂತ ಹೇಳ್ತಾ ಈಗ ಪುಟ್ಟದೊಂದು ವಿರಾಮನ ತಗೋತೀವಿ. ಕಾರ್ಯಕ್ರಮ ಮುಂದುವರಿಯುತ್ತೆ. ಸ್ಟೇ ಟ್ಯೂನ್ಡ್. ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್. ಪಿ ಯು ಸಿ ಡಿಗ್ರಿ ಆದ್ಮೇಲೆ ಮುಂದೇನು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ನನ್ನ ಜೊತೆ ಇದ್ದಾರೆ ಶ್ರೀ ಸುನಿಲ್ ಕುಮಾರ್ ಅವರು, ಇವರು ಡೈರೆಕ್ಟರ್ ಅಂಡ್ ಫೌಂಡರ್ ಆಫ್ ಸ್ಕಾಲರ್ಸ್ಟಿಕ್ ಓವರ್ಸೀಸ್. ಅಂಡ್ ಇವರ ಬಳಿ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಕರಿಯರ್ ಬಗ್ಗೆ ಇರ್ತಕ್ಕಂಥ ಆಪರ್ಚುನಿಟೀಸ್ ಬಗ್ಗೆ. ಎಸ್ ಸರ್, ಆಸ್ ವಿ ವಾಸ್ ಸ್ಪೀಕಿಂಗ್, ನಮ್ಮ ಎಂ ಬಿ ಬಿ ಎಸ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅಂದರೆ ಆ ಆಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಪಿ ಯು ಮುಗಿಸಿರುತ್ತೆ, ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿರ್ತಾರೆ.
ಈ ರೀತಿ ಇದ್ದಾಗ ಅವರಿಗೆ ನಾವೊಂದು ಮಾಹಿತಿನ ಕೊಡ್ಬೇಕು ಅಂತಂದ್ರೆ ನಿಮ್ಮ ಬಳಿ ಕರ್ಕೊಂಬಂದ್ಬಿಟ್ರೆ ಕಂಪ್ಲೀಟ್ ಗೈಡೆನ್ಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಸ್ ಇಟ್ ಟ್ರೂ? ವೆರಿ ಟ್ರೂ. ಬಟ್ ಸ್ಟೂಡೆಂಟ್ಸ್ ಇವಾಗ ಏನು ಅಂಡರ್ಸ್ಟ್ಯಾಂಡ್, ವಾಟ್ ಆರ್ ದ ಮೇನ್ ಇಂಪಾರ್ಟೆಂಟ್ ನೋ ಫ್ಯಾಕ್ಟ್ಸ್ ತಿಳ್ಕೊಬೇಕು ಫಾರ್ ಸ್ಟೂಡೆಂಟ್ಸ್ ಗೋಯಿಂಗ್ ಅಬ್ರಾಡ್ ಫಾರ್ ಮೆಡಿಸಿನ್ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿ ದ ಮೇನ್ ಇಂಪಾರ್ಟೆಂಟ್ ನೋ ಪ್ರಾಬ್ಲಿ ರೀಸನ್ಸ್ ಫಾರ್ ಗೋಯಿಂಗ್ ಅಬ್ರಾಡ್ ಫಾರ್ ಮೆಡಿಸಿನ್ ಅಂದರೆ ಮೇನ್ಲಿ ಬಿಕಾಸ್ ಇಟ್ಸ್ ಹೈಲಿ ಕಾಂಪಿಟೇಟಿವ್ ಇನ್ ಇಂಡಿಯಾ. ಸೊ ಇವಾಗ ಮೆಡಿಸಿನ್ ಸೀಟ್ಸ್ ಅ ವೆರಿ ವೆರಿ ಕಾಂಪಿಟೇಟಿವ್ ಇನ್ ಇಂಡಿಯಾ. ಸೊ ಮೇನ್ ರೀಸನ್ ಅದಕ್ಕೆ ಸ್ಟೂಡೆಂಟ್ಸ್ ಫಾರಿನ್ಗೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಅಫೋರ್ಡಬಿಲಿಟಿ, ಇವತ್ತು ಪಬ್ಲಿಕ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಆಲ್ಮೋಸ್ಟ್ ಲೈಕ್ ಇಂಡಿಯನ್ ನೋ ಟೋಟಲಿ ಆಲ್ಮೋಸ್ಟ್ 12-13 lakh ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರಿತಾ ಇದ್ದಾರೆ. ಬಟ್ ಹೌ ಮೆನಿ ಸೀಟ್ಸ್ ಆರ್ ಅವೈಲೇಬಲ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಷ್ಟು ಸೀಟ್ಸ್ ಅವೈಲೇಬಿಲಿಟಿ ಇದೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಸ್ಟೇಟ್ ವಿಲ್ ಹ್ಯಾವ್ ಹಾರ್ಡ್ಲಿ 6,000-7,000 ಗೌರ್ಮೆಂಟ್ ಸೀಟ್ಸ್ ಇರುತ್ತೆ. ಸಿ ನೋ ಬಟ್ ಎವ್ರಿ ಸ್ಟೇಟಲ್ಲಿ ಆರ್ ಆಲ್ಮೋಸ್ಟ್ ಲೈಕ್ ನೋ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಬರಿತಾ ಇದ್ದಾರೆ. ಸೊ ಎಲ್ರಿಗೂ ಡ್ರೀಮ್ ಇರುತ್ತೆ ಮೆಡಿಸಿನ್ ಹಾಕ್ಬೇಕಂತ, ಬಟ್ ಎಲ್ರಿಗೂ ಆ ಡ್ರೀಮ್ ಫುಲ್ಫಿಲ್ ಆಗ್ತಿಲ್ಲ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಇವಾಗ ಅವರು ಫಾರಿನಲ್ಲೂ ಕೂಡ ಈ ಥರ ಒಂದು ಅವೇರ್ನೆಸ್ ಇದೆ ಅಂತ ಒಂದು ದೊಡ್ಡ ಆಪರ್ಚುನಿಟಿ ವಿಚ್ ಇಸ್ ಅಫೋರ್ಡಬಲ್. ಅಫೋರ್ಡಬಲ್ ಅಂದರೆ ನಾವು ಇಂಡಿಯನ್ ಕಾಸ್ಟಲ್ಲೂ ಕೂಡ ನಾವು ಮೆಡಿಸಿನ್ ಓದ್ಬೋದು ವಿತೌಟ್ ಎನಿ ಎಂಟ್ರೆನ್ಸ್ ಎಕ್ಸಾಮ್. ಸೊ ಇವಾಗ ಮೇನ್ ರೀಸನ್ಸ್ ಏನೇನು ರೀಸನ್ಸ್ ನೀವು ತಿಳ್ಕೊಬೇಕು ಫಾರಿನಲ್ಲಿ ಹೋಗಿ ಮೆಡಿಸಿನ್ ಬೇಕಂದರೆ ಸೇಫ್ಟಿ ಆಸ್ಪೆಕ್ಟ್. ಸಿ ಇವಾಗ ಯಾಕಂದರೆ ಸ್ಟೂಡೆಂಟ್ಸ್ ಹೋಗ್ತಿರೋ ಸ್ಟೂಡೆಂಟ್ಸ್ ಎಲ್ಲ 17 or 18 years ಓಲ್ಡ್ ಸ್ಟೂಡೆಂಟ್ಸ್, ಪಿ ಯು ಸಿ ಆಗಿರೋ ಸ್ಟೂಡೆಂಟ್ಸ್ ಎಲ್ಲ ದೇ ಆರ್ ವೆರಿ ಯಂಗ್. ಸೊ ಅವ್ರು ಹೋಗ್ತಿರೋ ಕಂಟ್ರಿ ಸೇಫ್ ಆಗಿರಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಸ್ ಅವ್ರು ಹೋಗ್ತಿರೋ ಯೂನಿವರ್ಸಿಟಿ ಶುಡ್ ಬಿ ಗೌರ್ಮೆಂಟ್ ಯೂನಿವರ್ಸಿಟಿ. ನೀವು ಹೋಗ್ತಿರೋ ಯೂನಿವರ್ಸಿಟಿ ನಮ್ದು ಯಾವ ಥರ ಏಮ್ಸ್ ಅವ್ರ ಐಐಟಿ ಇದೆಯೋ ಅದೇ ಥರ ನೀವು ಹೋಗ್ತಿರೋ ಕಂಟ್ರಿ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿರಬೇಕು. ಮೂರನೇ ಇಂಪಾರ್ಟೆಂಟ್ ಥಿಂಗ್ ಇಸ್ ರೆಕಗ್ನೈಸೇಷನ್. ಯಾವುದೇ ಒಂದು ಡಿಗ್ರಿ, ಲೆಟ್ ಇಟ್ ಬಿ ಇಂಜಿನಿಯರಿಂಗ್ ಆರ್ ಮೆಡಿಸಿನ್, ನೀವು ಓದಿರೋ ಡಿಗ್ರಿ ರೆಕಗ್ನೈಸ್ಡ್ ಆಗಿಲ್ಲ ಅಂದರೆ ನೀವು ಪ್ರಾಕ್ಟಿಸ್ ಮಾಡೋಕ್ಕಾಗಲ್ಲ. ಸೊ ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನಂದ್ರೆ ನೀವು ಹೋಗ್ತಿರೋ ಯೂನಿವರ್ಸಿಟಿ ನಾವು ಇಂಡಿಯನ್ ಗೌರ್ಮೆಂಟ್ ಫಸ್ಟ್ ಆಫ್ ಆಲ್ ರೆಕಗ್ನೈಸ್ ಮಾಡ್ತಾರಾ ಅಂತ ಫಸ್ಟ್ ನಾವು ಡಿಸೈಡ್ ಚೆಕ್ ಮಾಡ್ಕೊಬೇಕು. ಸೊ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಇಸ್ ರೆಕಗ್ನೈಸಿಂಗ್ ಬಾಡಿ ಅಗೇನ್. ಸೊ ಆ ಎಂ ಸಿ ಐ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿದೆಯಾ, ನೀವು ಹೋಗ್ತಿರೋ ಯೂನಿವರ್ಸಿಟಿ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡ್ಕೊಬೇಕು. ಅಪಾರ್ಟ್ ಫ್ರಮ್ ಎಂ ಸಿ ಐ ನಿಮಗೆ ದರ್ ಲಾಟ್ ಆಫ್ ಅದರ್ ಬಾಡೀಸ್ ಲೈಕ್ WHO, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಇದೆ, UNO, UNESCO, GMC, ಲಾಟ್ ಆಫ್ ರೆಕಗ್ನೈಸಿಂಗ್ ಬಾಡೀಸ್. ಈ ರೆಕಗ್ನೈಸಿಂಗ್ ಬಾಡೀಸ್ ಎಲ್ಲ ರೆಕಗ್ನೈಸ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಫಸ್ಟ್ ನೀವು ಹೋಗ್ತಿರೋ ಯೂನಿವರ್ಸಿಟಿ ಸೆಲೆಕ್ಟ್ ಮಾಡ್ಕೊಬೇಕು. ಯಾಕಂದ್ರೆ ಸ್ಟೂಡೆಂಟ್ಸ್ ಇವಾಗ ಫಾರಿನ್ ಅಂದ ತಕ್ಷಣ ಎಷ್ಟೋ ಕಂಟ್ರೀಸ್ ಇದೆ, ಆಫ್ರಿಕಾ ಇದೆ, ಮೈನ್ ಏಷ್ಯನ್ ಕಂಟ್ರೀಸಲ್ಲಿ ಓದ್ಬೋದು, ಯುರೋಪಿಯನ್ ಕಂಟ್ರೀಸಲ್ಲಿ ಓದ್ಬೋದು. ಬಟ್ ಅದು ಯಾವ ಥರ ಕಂಟ್ರೀಸ್ನ ಚೂಸ್ ಮಾಡ್ಕೊಬೇಕಂದ್ರೆ ಮೇನ್ ಫ್ಯಾಕ್ಟರ್ಸ್ ಇಂದ ದೀಸ್ 3 factors. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಅಫೋರ್ಡಬಿಲಿಟಿ. ಆಸ್ ಎ ಟೋಲ್ಡ್ ಯು ನಮ್ಮ ಇಂಡಿಯನ್ ಕಾಸ್ಟಲ್ಲಿ ಇವಾಗ US ಅಲ್ಲಿ ಹೋಗೋದು ಮೆಡಿಸಿನ್ ಓದಬೇಕಂದ್ರೆ 9 years ಓದಬೇಕಾಗುತ್ತೆ. ಬಟ್ ಯುನೋ ಇಂಡಿಯಾ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ 5.5 years. ಬಟ್ ಇದೇ ಯುರೋಪಲ್ಲಿ ಹೋದ್ರೆ 6 years. ಸೊ ಈ ಡ್ಯೂರೇಷನ್ ಆಫ್ ಡಿಗ್ರಿನೂ ಅವ್ರಿಗೆ ಅರ್ಥ ಮಾಡ್ಕೊಬೇಕು. ಎಸ್, ವೆರಿ ಇಂಪಾರ್ಟೆಂಟ್ಲಿ. ಆ್ಯಂಡ್ ಸ್ಟ್ಯಾಂಡರ್ಡ್, ಐ ಮೀನ್ ಇದು ಸಿಲಬಸ್ ಆಫ್ ಎಜುಕೇಷನ್. ಇವಾಗ ದೇರ್ ಆರ್ 3 standards ಆಫ್ ಎಜುಕೇಷನ್. ಒಂದು, ನಾವು ಇಂಡಿಯನ್ ಫಾಲೋ ಮಾಡ್ತಿರೋದು ಓಲ್ಡ್ ಬ್ರಿಟಿಷ್ ಎಜುಕೇಷನ್ ಸಿಸ್ಟಮ್ ಅಂತ. ದೇರ್ ಇಸ್ 1 more ಎಜುಕೇಷನ್ ಸಿಸ್ಟಮ್ ವಿಚ್ ಇಸ್ ಕಾಲ್ಡ್ ಅಮೇರಿಕನ್ ಎಜುಕೇಷನ್ ಸಿಸ್ಟಮ್, ಯುರೋಪಿಯನ್ ಎಜುಕೇಷನ್ ಸಿಸ್ಟಮ್. ಸೊ ಇವಾಗ ಫಸ್ಟ್ ನಾವು ಯಾವ ಎಜುಕೇಷನ್ ಸಿಸ್ಟಮ್ನ ಹೋಗಿ ಹೋಗ್ತಾ ಇದ್ದೀವಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ಸ್ಕಾಲರ್ಶಿಪ್ ಇದೆಯಾ ಇಲ್ವಾ. ಸೊ ಇದೆಲ್ಲ ಫ್ಯಾಕ್ಟರು ನೀವು ಒಂದು ಫಾರಿನ್ ಹೋಗಿ ಒಂದು MBBS ಮಾಡಬೇಕಂದ್ರೆ ಇದೆಲ್ಲ ಫ್ಯಾಕ್ಟರ್ಸ್ ಇರೋ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡ್ಕೊಬೇಕು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ ಸರ್. ಸೊ ಸಪೋಸ್ ನಮ್ಮ ಸ್ಟೂಡೆಂಟ್ಗೆ ಆಲ್ಮೋಸ್ಟ್ ಈಗ ನಮ್ಮ ಇಂಡಿಯಾದಲ್ಲಿ ಏನಿದೆ ಅದೇ ರೀತಿ ಎಜುಕೇಶನ್ ಸಿಗಬೇಕು ಅಂತಂದ್ರೆ ವಿಚ್ ಆರ್ ದಿ ಬೆಟರ್ ಕಂಟ್ರೀಸ್ ದಟ್ ದೇ ಕ್ಯಾನ್ ಚೂಸ್ ಫಾರ್? ಓಕೆ, ನೌ ಸಿ, ನೌ ವಿ ಹ್ಯಾವ್ ಟು ಸಿ ದ ಹಿಸ್ಟ್ರಿ. ಹಿಸ್ಟ್ರಿ ನೋಡೋಕೋದ್ರೆ ಲಾಟ್ ಆಫ್ ಸ್ಟೂಡೆಂಟ್ಸ್ ವೆನ್ ಇಟ್ ಕಮ್ಸ್ ಟು ಮೆಡಿಸಿನ್ ದೇ ಪ್ರಿಫರ್ ಗೋಯಿಂಗ್ ಟು ರಷ್ಯಾ ಆರ್ ಯುರೋಪ್. ಅಲ್ ಟೆಲ್ ಯು ದ ಮೇನ್ ರೀಸನ್ ಏನಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್. ಇವತ್ತು ಮೇಜರ್ ಇನ್ವೆನ್ಷನ್ಸ್ ಇನ್ ನೋ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಮೆಡಿಸಿನ್ ಅಲ್ಲಿ ಮಾಡ್ತಿರೋ ಕಂಟ್ರೀಸ್ ಯಾವ್ದಂದ್ರೆ ಒನ್ ಇಸ್ ಯುರೋಪ್ ಅಂಡ್ ರಷ್ಯಾ. ಯುರೋಪ್ ಅಂದರೆ ದೊಡ್ಡ ಕಾಂಟಿನೆಂಟ್, ಇಟ್ ಇಸ್ ನಾಟ್ ಅ ಕಂಟ್ರಿ. ಇದರೊಳಗೆ ನಿಮಗೆ ಆಲ್ಮೋಸ್ಟ್ 26-29 ಕಂಟ್ರೀಸ್ ಇದೆ. ಇದರಲ್ಲಿ ಮೇಜರ್ಲಿ ನಾವು ಇಂಡಿಯನ್ ಕಾಸ್ಟಲ್ ಓದೋ ಕೂಡ ಕಂಟ್ರೀಸ್ ಅಂದರೆ ಅರ್ಮೀನಿಯಾ ಅಂತ ಒಂದು ಕಂಟ್ರಿ ಇದೆ. ಅರ್ಮೀನಿಯಾ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಬೇಸಿಕಲಿ. ಅರ್ಮೀನಿಯಾ ಕ್ರಿಸ್ಟ್ ಕಂಟ್ರಿ ಅಂತ ಹೇಳ್ತಾರೆ. ಅದರಲ್ಲಿ ನಿಮಗೆ ನೋ ಯು ಹ್ಯಾವ್ ಅನ್ ಯೂನಿವರ್ಸಿಟಿ ಕಾಲ್ಡ್ YSMU, ಎರವಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ. ಅದು ಪಬ್ಲಿಕ್ ಯೂನಿವರ್ಸಿಟಿ. ಈ ಯೂನಿವರ್ಸಿಟಿಲಿ ಹೋಗ್ಬಿಟ್ಟು ಒಂದು ಮೆಡಿಸಿನ್ ಓದಬೇಕಂದ್ರೆ 6 years ಆಗುತ್ತೆ, 6 years. ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ 500-600 ಸ್ಟೂಡೆಂಟ್ಸ್ ಹೋಗ್ತಾ ಇದ್ದಾರೆ ಆಲ್ರೆಡಿ. ಇನ್ಫ್ಯಾಕ್ಟ್ ದ ಓನ್ಲಿ ಯೂನಿವರ್ಸಿಟಿ ವಿಚ್ ಲ್ಯಾವ್ ಇಂಡಿಯನ್ ಹಾಸ್ಟೆಲ್ ಸಪ್ರೇಟ್ ಆಗಿದೆ ಅಂದರೆ ದಿಸ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಕಾಲ್ಡ್ YSMU. ಎಷ್ಟೋ ಸ್ಟೂಡೆಂಟ್ಸ್ ಫ್ರಮ್ ಇಂಡಿಯಾ ಫಾರ್ ದ ಫಾಸ್ಟ್ 15-20 years ಇಂದ ಈ ಯೂನಿವರ್ಸಿಟಿಗೆ ಓದ್ತಾ ಇದ್ದಾರೆ. ಬಟ್ ಈ ಥರ ಒಂದು ನೋ ಅವೇರ್ನೆಸ್ ಇದೆ ಅಂತ ಗೊತ್ತಿರಲ್ಲ ತುಂಬ ಸ್ಟೂಡೆಂಟ್ಸ್ಗೆ. ಸೊ ಮೆಡಿಸಿನ್ ಮಾಡಬೇಕಂತಿದ್ರೆ ಐ ವುಡ್ ಪ್ರಿಫರ್ ಅರ್ಮೇನಿಯಾ ಇಸ್ ಒನ್ ಕಂಟ್ರಿ.
ಸರಿ. ದ ಮೇನ್ ರೀಸನ್ ಆಸ್ ಐ ಟೋಲ್ಡ್ ಯು, ಕ್ಲೈಮೆಟಿಕ್ ಕಂಡೀಷನ್ ಅವರು ಈಸಿ ಅಡಾಪ್ಟ್ ಮಾಡ್ಕೊಳಕಾಗುತ್ತೆ. ಇಂಡಿಯನ್ ಫುಡ್ ಸಿಗುತ್ತೆ ನಿಮಗೆ, ಇಂಡಿಯನ್ ಹಾಸ್ಟೆಲ್ ಇದೆ. ವೆರಿ ಇಂಪಾರ್ಟೆಂಟ್ಲಿ ರೆಕಗ್ನೈಸೇಷನ್, ನಾವು ಇಂಡಿಯನ್ ಗೌರ್ಮೆಂಟ್ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಸೊ ಸೆಕೆಂಡ್ ಕಂಟ್ರಿ ಇಸ್ ಮಲೇಷಿಯಾ. ಸೊ ಇವಾಗ ಏಷ್ಯನ್ ಕಂಟ್ರಿಯಲ್ಲಿ ಓದ್ಬೇಕಂದ್ರೆ ನಾವು ಮಲೇಷಿಯಲ್ಲಿ ಓದ್ಬೋದು. ಮಲೇಷಿಯಲ್ಲಿ ನಿಮಗೆ ಡಿಗ್ರಿ ಎಷ್ಟು ವರ್ಷ ಅಂದರೆ 5 years. 5 years ಪ್ಲಸ್ 1 year ಹೌಸ್ ಸರ್ಜನ್. ಹೌಸ್ ಸರ್ಜನ್ ಅಂದರೆ ಲಾಸ್ಟ್ ಇಯರ್ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಬಟ್ ಯುರೋಪಲ್ಲಿ ಹೋಗೋದು ನೀವು ಅರ್ಮೀನಿಯಾ ಅಂತ ಹೇಳಿದ್ನಲ್ಲ, ಅರ್ಮೀನಿಯಲ್ಲಿ ಹೋಗ್ಬಿಟ್ಟು MBBS ಡಿಗ್ರಿ ಓದಬೇಕಂದ್ರೆ ಪರ್ ಇಯರ್ ನಿಮಗೆ 3.5 to 4 lakhs ಅಲ್ಲಿ ನೀವು ಓದ್ಬೋದು. ಬಟ್ ಮಲೇಷಿಯಾ ಇಸ್ ಲಿಟಲ್ ಎಕ್ಸ್ಪೆನ್ಸಿವ್, ಪರ್ ಇಯರ್ ನಿಮಗೆ ಅರೌಂಡ್ 13 lakhs ಆಗುತ್ತೆ. ಸೊ ಇಟ್ ಇಸ್ ಡಿಪೆಂಡ್ಸ್ ಆನ್ ದ ಸ್ಟೂಡೆಂಟ್ಸ್. ಇವಾಗ ಸ್ಟೂಡೆಂಟ್ಸ್ಗೆ ನಾವು ಏಷ್ಯನ್ ಕಂಟ್ರಿಯಲ್ಲಿ ಓದಬೇಕು, ಸಿಂಗಾಪುರ್ ಮಲೇಷಿಯಾ ಥರ ಓದಬೇಕಂದ್ರೆ ಮಲೇಷಿಯಾ ಚೂಸ್ ಮಾಡ್ಕೊಬೋದು, ಇಲ್ಲ ಯುರೋಪಿಯನ್ ಯೂನಿವರ್ಸಿಟೀಸ್ನ ಚೂಸ್ ಮಾಡ್ಕೊಬೇಕಂದ್ರೆ ಅರ್ಮೀನಿಯಾ ಚೂಸ್ ಮಾಡ್ಕೊಬೋದು. ಅಪಾರ್ಟ್ ಫ್ರಮ್ ಅರ್ಮೀನಿಯಾ ದೇರ್ ಇಸ್ ಲಾಟ್ ಆಫ್ ಅದರ್ ಯುರೋಪಿಯನ್ ಕಂಟ್ರೀಸ್ ಆಲ್ಸೋ. ಇವಾಗ ಪೋಲೆಂಡ್ ಅಂತ ಒಂದು ಕಂಟ್ರಿ ಇದೆ, ಪೋಲೆಂಡ್ ಇಸ್ ಒನ್ ಆಫ್ ದ ಓಲ್ಡ್ ಕಂಟ್ರಿ ಅಗೇನ್. ಪೋಲೆಂಡಲ್ಲೂ ಕೂಡ ಓದ್ಬೋದು. ಬಟ್ ಪೋಲೆಂಡಲ್ಲಿ ಅಗೇನ್ ನಿಮಗೆ 6 years ಡ್ಯೂರೇಷನ್, ನಿಮಗೆ 9 to 10 lakhs ಆಗುತ್ತೆ ಪರ್ ಇಯರ್. ಎಸ್. ಆ್ಯಂಡ್ ಅಪಾರ್ಟ್ ಫ್ರಮ್ ದಿ ಆಲ್ ದಿಸ್ ಕಂಟ್ರಿ, ಚೈನಾ, ಚೈನಲ್ಲಿ ನಮಗೆ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಆ್ಯಂಡ್ ಆಲ್ಸೋ ರಷ್ಯಾ. ಇವಾಗ ದೇರ್ ಆರ್ ಇನ್ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್, ನೀವು ಇನ್ನೊಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಂದ್ರೆ ನಾವು ಇಂಡಿಯನ್ ಸ್ಟೂಡೆಂಟ್ಸ್ ಒಬ್ಬ ಫಾರಿನಲ್ಲಿ ಓದಬೇಕಂದ್ರೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ನಾವು ಯಾವ ಲ್ಯಾಂಗ್ವೇಜಲ್ಲಿ ಓದ್ತೀವಿ ಅಂತ ತುಂಬ ಇಂಪಾರ್ಟೆಂಟ್. ದಟ್ ವಾಸ್ ಮೈ ನೆಕ್ಸ್ಟ್ ಕ್ವೆಶ್ಚನ್ ಆಕ್ಚುಲಿ. ಕರೆಕ್ಟ್. ಬಿಕಾಸ್ ನಾವು ಇಷ್ಟೊಂದು ಡೈವರ್ಸಿಫೈನ ನೋಡ್ತಾ ಇದ್ದೀವಿ ನೇಷನ್ಸ್ ನ ನಾವು ಚೂಸ್ ಮಾಡಬೇಕಾದ್ರೆ, ಅಂಡ್ ಡೆಫಿನೆಟ್ಲಿ ಎಲ್ಲ ಕಡೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಇಸ್ ನಾಟ್ ಇಂಗ್ಲಿಷ್. ಅದೇ ರೀತಿ ಇರಬೇಕಾದ್ರೆ ದಟ್ ಇಸ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಬೇಸಿಕಲಿ ನಾವು ಚೂಸ್ ಮಾಡ್ತಿರೋ ಕಂಟ್ರಿಯಲ್ಲಿ ನಾವು ಅದು ಫಸ್ಟ್ ನೋಡ್ಕೊಬೇಕಾಗುತ್ತೆ. ಯಾಕಂದ್ರೆ ಕೆಲವೊಂದು ಕಂಟ್ರಿ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಮೆಡಿಸಿನ್ ಹೇಳ್ಕೊಟ್ಬಿಡ್ತಾರೆ. ಸೊ ವಿಚ್ ವಿಲ್ ಬಿ ನಾವು ಅಲ್ಲಿ ಹೋಗಿ ಲ್ಯಾಂಗ್ವೇಜ್ ಕಲ್ತ್ಕೊಳಕ್ಕೆ 1 year ಆಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಸೆಲೆಕ್ಟ್ ಮಾಡ್ತಿರೋ ಕಂಟ್ರಿಯಲ್ಲಿ ನಾವು ಅದೇ ಥರ ಸೆಲೆಕ್ಟ್ ಮಾಡ್ತಿರೋ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷಲ್ಲಿ ಹೇಳ್ಕೊಡ್ತಾರಾ ಇಲ್ವಾ ಅಂತ ಫಸ್ಟ್ ಚೆಕ್ ಮಾಡ್ಕೊಬೇಕು. ಸೊ ಔಟ್ ಆಫ್ ವಿಚ್ ಅದಕ್ಕೆ ಸ್ಟೂಡೆಂಟ್ಸ್ ಬೇಸಿಕ್ಲಿ ಪ್ರಿಫರ್ ರಷ್ಯನ್ ಯೂನಿವರ್ಸಿಟೀಸ್. ಏನಾಗುತ್ತೆ ಅಂದರೆ ರಷ್ಯನ್ ಭಾಷೆಯಲ್ಲಿ ಹೇಳ್ಕೊಟ್ಬಿಡ್ತಾರೆ. ಸೊ ಅದಕ್ಕೆ ಸ್ಟೂಡೆಂಟ್ಸ್ ಆಲ್ವೇಸ್ ಪ್ರಿಫರ್ ಗೋಯಿಂಗ್ ಟು ಯುರೋಪಿಯನ್ ಕಂಟ್ರಿ. ಯುರೋಪಲ್ಲಿ ನಿಮಗೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ವಿಲ್ ಬಿ ಕಂಪ್ಲೀಟ್ಲಿ ಇನ್ ಇಂಗ್ಲಿಷ್. 6 years ಡ್ಯೂರೇಷನ್ ನಿಮಗೆ ಕಂಪ್ಲೀಟಾಗಿ ಇಂಗ್ಲೀಷ್ ಹೇಳ್ಕೊಡ್ತಾರೆ. ಆ್ಯಂಡ್ ಮೆಡಿಕಲ್ ಡಾಕ್ಟರ್ಸ್ಗೆ ತುಂಬ ಇಂಪಾರ್ಟೆಂಟ್ ಏನಂದರೆ ಪ್ರಾಕ್ಟಿಕಲ್ ಆಗಿ ಓದಬೇಕು ಅವರು. ಪ್ರಾಕ್ಟಿಕಲ್ ಅಂದರೆ ಪೇಷೆಂಟ್ಸ್ನ ಮೀಟ್ ಮಾಡಬೇಕಾಗುತ್ತೆ. ಸಿ ನೀವು ಒಂದು ಒಳ್ಳೆ ಪಬ್ಲಿಕ್ ಯೂನಿವರ್ಸಿಟಿಲಿ ಓದಿದ್ರೆ ಏನಾಗುತ್ತೆ ಅಂದರೆ ನೀವು ಸ್ಟೂಡೆಂಟ್ಸ್ ಓದ್ತಾ ಇರಬೇಕಂದ್ರೆ ವೆನ್ ದೇ ಆರ್ ಇನ್ ಟು 3rd year ಸ್ಟೂಡೆಂಟ್ಸ್ ಪೇಷೆಂಟ್ಸ್ನ ಮೀಟ್ ಮಾಡೋಕೆ ಆಪರ್ಚುನಿಟಿ ಸಿಗುತ್ತೆ. ಸೊ ದ ಅಂಡ್ ವೆರಿ ಇಂಪಾರ್ಟೆಂಟ್ ಅವ್ರು ಯೂಸ್ ಮಾಡ್ತಿರೋ ಟೆಕ್ನಾಲಜೀಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್ ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದೆಲ್ಲ ಇರೋ ಯೂನಿವರ್ಸಿಟೀಸ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ತುಂಬ ತುಂಬ ಒಳ್ಳೆಯದು. ವಂಡರ್ಫುಲ್ ಸರ್. ಸೊ ದಿಸ್ ಇಸ್ ಸಮ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ MBBS ಅಂತ ಹೇಳ್ಬೋದು. ಸೊ ಮೂವಿಂಗ್ ಆನ್, ಈಗ ನಾವು ನೆಕ್ಸ್ಟ್ ನೋಡ್ತಾ ಇದೀವಿ ಅಂತಂದ್ರೆ ಒನ್ ಆಫ್ ದಿ ಅದರ್ ಮೈನ್ ಸ್ಟ್ರೀಮ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ದಟ್ ವಿಲ್ ಬಿ ಇಂಜಿನಿಯರಿಂಗ್. ಸೊ ಈ ಇಂಜಿನಿಯರಿಂಗ್ ಅಲ್ಲಿ ಸಾಕಷ್ಟು ಟಾಪಿಕ್ಗಳನ್ನ ನಾವು ನೋಡ್ತಾ ಇರ್ತೀವಿ. ಅಂಡ್ ಪರ್ಸೆ ನಮಗೆ ಗೊತ್ತಿರೋದು ಹಾರ್ಡ್ಲಿ ಅರೌಂಡ್ 6 branches. ಈವನ್ ಇನ್ ಆರ್ ಲೋಕಲ್ SIT ಕಾಲೇಜ್ ನಲ್ಲಿ ಏನಿದೆ, ಇಫ್ ಸ್ಟೂಡೆಂಟ್ ಚೂಸಸ್ ಅಲ್ಲಿರೋದು ಒಂದು 20-25 branches ಇದ್ರೆ ದೇ ಹಾರ್ಡ್ಲಿ ಗೋ ಫಾರ್ 6-7 branches. ಇದ್ರ ಬಗ್ಗೆ ಏನ್ ಕಂಪ್ಲೀಟ್ ಐಡಿಯಾ ಇದೆ ಸರ್? ಓಕೆ, ಫಸ್ಟ್ ಆಫ್ ಆಲ್ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ನ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡಬೇಕು. ಸಿ ಬಿಕಾಸ್ ಸಿ ಇಂಜಿನಿಯರಿಂಗ್ ನಾವು ಸಬ್ಜೆಕ್ಟ್ಸ್ನ ಹೆಂಗೆ ಚೂಸ್ ಮಾಡಬೇಕಂತಿದೆ. ಸಿ ಬೇಸಿಕ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಹೆಂಗೆ ಚೂಸ್ ಮಾಡ್ತಾ ಅಂದರೆ, ಸಿ ಪ್ರಾಬ್ಲಿ ಅವ್ರ ಫ್ರೆಂಡ್ ಚೂಸ್ ಮಾಡ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಈ ವಿಲ್ ಆಲ್ಸೋ ಜಂಪ್ ಆನ್ ಟು ನೋ ಸೇಮ್ ಮೆಕ್ಯಾನಿಕಲ್. ಅವ್ರ ಪೇರೆಂಟ್ಸ್ ಈ ಫೀಲ್ಡ್ ಚೂಸ್ ಮಾಡ್ಕೊಳಕ್ಕೆ ಹೇಳಿದ್ರೆ ಅದೇ ಬ್ಲೈಂಡಾಗಿ ಚೂಸ್ ಮಾಡಬಾರ್ದು. ನೆಕ್ಸ್ಟ್ 5 years ಅವ್ರ ಪ್ರಾಬ್ಲಿ 10 years 1 decade ಇವಾಗ ಇಂಡಿಯಾ ತೊಗೊಂಡ್ರೆ ಬೂಮಿಂಗ್ ಇಂಡಸ್ಟ್ರಿ ನೋಡೋಕೆ ಹೋದ್ರೆ ಸಿವಿಲ್ ಇಂಜಿನಿಯರಿಂಗ್ ಇಸ್ ವೆರಿ ಗುಡ್. ಆ್ಯಂಡ್ ಸಿಮಿಲರ್ಲಿ ನೋ ಪ್ರಾಬ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಸ್ ವೆರಿ ಗುಡ್. ಆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಸ್ ವೆರಿ ಗುಡ್. ಸೈಬರ್ ಸೆಕ್ಯೂರಿಟಿ, ಫಾರೆನ್ಸ್ ಡೇಟಾ ಸೆಕ್ಯೂರಿಟಿ ಬಗ್ಗೆ ಓದಿದ್ರೆ, ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಥರ ಸಬ್ಜೆಕ್ಟ್ಸ್ ಓದಿದ್ರೆ ನಿಮ್ಗೆ ಆಪರ್ಚುನಿಟೀಸ್ ಚೆನ್ನಾಗಿದೆ. ಸೊ ಸ್ಟೂಡೆಂಟ್ಸ್ ಏನು ಮಾಡಬೇಕಂದ್ರೆ ಯಾವ ಪ್ರೋಗ್ರಾಮ್ ಓದಿದ್ರೆ ನೆಕ್ಸ್ಟ್ 10 years ನಮಗೆ ಆಪರ್ಚುನಿಟಿ ಚೆನ್ನಾಗಿದೆ ಅಂತ ಫಸ್ಟ್ ರಿಸರ್ಚ್ ಮಾಡಬೇಕು, ಗ್ರೌಂಡ್ ರಿಸರ್ಚ್ ಮಾಡಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಆ ಪ್ರೋಗ್ರಾಮ್ ಆ ಕಂಟ್ರಿಯಲ್ಲಿ ಓದಿದ್ರೆ ನಿಮಗೆ ಜಾಬ್ ಆಪರ್ಚುನಿಟಿ ಸಿಗುತ್ತಾ ಇಲ್ವಾ. ಆ್ಯಂಡ್ ದಟ್ ಈಸ್ ಬೇಸಿಕ್ ಐಡಿಯಾಸ್ ಇದಿರಬೇಕು. ಬಟ್ ಇದು ಅಡ್ವಾಂಟೇಜಸ್ ಆಫ್ ಡೂಯಿಂಗ್ ಇಂಜಿನಿಯರಿಂಗ್ ಏನಂದರೆ, ನಿಮ್ಗೆ ಯಾವುದೇ ಒಂದು ಎಕ್ಸಾಮ್ಸ್ ಇಲ್ಲ. ಇವಾಗ ಫಾರ್ ಮೆಡಿಸಿನ್ ಅಂದರೆ ನೀವು ಈ ಕೆಲವೊಂದು ಕಂಟ್ರೀಸ್ ಹೋಗ್ಬಿಟ್ಟು ಬಂದರೆ ಯು ಹ್ಯಾವ್ ಟು ರೈಟ್ ಅನ್ ಎಕ್ಸಾಮ್ ಕಾಲ್ FMGE ಅಂತ, ಫಾರಿನ್ ಮೆಡಿಕಲ್ ಗ್ರಾಜುಯೇಟ್ ಎಕ್ಸಾಮ್. ಬಟ್ ಇಂಜಿನಿಯರಿಂಗಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ನೀವು ಏನು ಸಬ್ಜೆಕ್ಟ್ಸ್ ಓದ್ತಿರೋ ಸಿಮಿಲರ್ಲಿ ದೇ ಆಲ್ಸೋ ಫಾಲೋ ದ ಸೇಮ್ ಎಜುಕೇಷನ್ ಸಿಸ್ಟಮ್ ಅಂತ ಹೇಳ್ಬೋದು. ಸೊ ಇಂಜಿನಿಯರಿಂಗಲ್ಲಿ ನಿಮಗೆ ನೀವು ಇಂಡಿಯಾದಲ್ಲಿ ಓದಿದ್ರು ನಿಮ್ಗೆ ಯು ಕ್ಯಾನ್ ವರ್ಕ್ ಇನ್ ದುಬೈ ಆರ್ ಕ್ಯಾನ್ ಆರ್ ಆಸ್ಟ್ರೇಲಿಯಾ. ಸೊ ಯು ಒನ್ ಸಿಸ್ಟಮ್ ಆಫ್ ಎಜುಕೇಷನ್ ಇರುತ್ತೆ. ಬಟ್ ಇವಾಗ ಅಡ್ವಾಂಟೇಜಸ್ ಪ್ರೋಗ್ರಾಮ್ ಚೂಸ್ ಮಾಡ್ಕೊಳಕ್ಕೆ ನಿಮ್ಗೆ ಆಲ್ಮೋಸ್ಟ್ 30-40 ಸ್ಪೆಷಲೈಸೇಷನ್ಸ್ ಇದೆ. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಮೆರೈನ್ ಇಂಜಿನಿಯರಿಂಗ್ ದ ಹೈಯೆಸ್ಟ್ ಪೇಯ್ಡ್ ಜಾಬ್ಸ್ ಇನ್ ದ ವರ್ಲ್ಡ್ ಇಸ್ ಕಾಲ್ಡ್ ರಿಗ್ ಜಾಬ್ಸ್ ಅಂತ ಹೇಳ್ತಾರೆ. ರಿಗ್ ಅಲ್ಲಿ
ಇವಾಗ ಮೆರೈನಲ್ಲೇ ನಿಮಗೆ ಹಬ್ ನಿಮ್ಗೆ ಪೋರ್ಟಲ್ ಓದ್ಬೋದು, ಇಲ್ಲ ಯಾಚ್ ಅಂತ ಹೇಳ್ತಾರೆ ಶಿಪ್ ಬಿಲ್ಡಿಂಗ್ ಇದ್ರ ಬಗ್ಗೆನೂ ಓದ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಗಾಟ್ ಅ ಸಬ್ ಡಿವಿಷನ್. ಫಾರ್ ಎಕ್ಸಾಂಪಲ್ ಇವಾಗ ಸ್ಟೂಡೆಂಟ್ಸ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಓದ್ಬೇಕಂತ ಹೇಳ್ತಾರೆ, ಬಟ್ ಏರೋನಾಟಿಕಲ್ಲೇ ನಿಮಗೆ ದೇರ್ ಇಸ್ ಇನ್ ಒನ್ ಮೋರ್ ಫೀಲ್ಡ್ ಕಾಲ್ಡ್ ಏರೋಸ್ಪೇಸ್ ಇಂಜಿನಿಯರಿಂಗ್. ಇವಾಗ ಸ್ಟೂಡೆಂಟ್ಸ್ ಏರೋನಾಟಿಕಲ್ಸ್ ಓದ್ತಿರೋ ಸ್ಟೂಡೆಂಟ್ಗೆ ಟೆಕ್ನಿಕಲ್ ಆಗಿ ಓದ್ತಾರೆ, ಏರೋಸ್ಪೇಸ್ ಇಂಜಿನಿಯರಿಂಗ್ ತೊಗೊಂಡಿರೋ ಸ್ಟೂಡೆಂಟ್ ಏನು ಮಾಡ್ತಾರೆ ಅಂದರೆ ಅವರು ಸ್ಪೇಸ್ ರಿಲೇಟೆಡ್ ಸಬ್ಜೆಕ್ಟ್ಸು, ಮ್ಯಾನುಫ್ಯಾಕ್ಚರಿಂಗು ಮತ್ತು ನೋ ಡಿಸೈನಿಂಗ್ ಸಬ್ಜೆಕ್ಟ್ಸ್ ಕೂಡ ಓದ್ತಾರೆ ಸ್ಟೂಡೆಂಟ್ಸ್ಗೆ. ಫಸ್ಟು ಸಬ್ ಡಿವಿಷನ್ಸ್ ಇವಾಗ ಮೆಕ್ಯಾನಿಕಲಲ್ಲೇ ಇವಾಗ ನೋಡಿದ್ರೆ ರೋಬೋಟಿಕ್ಸ್ ಬಂದ್ಬಿಟ್ಟಿದೆ, ಮೆಕಾಟ್ರಾನಿಕ್ಸ್ ಬಂದ್ಬಿಟ್ಟಿದೆ. ಸೊ ದ ನೆಕ್ಸ್ಟ್ ಜನ್ರೇಷನ್ಸ್ಗೆ ನೋಡೋಕೆ ಹೋದರೆ ಈ ಥರ ಒಂದು ಸಬ್ ಡಿವಿಷನ್ಸಲ್ಲೂ ಬ್ಯಾಚುಲರ್ ಡಿಗ್ರಿ ನಿಮಗೆ ಅವೈಲೇಬಿಲಿಟಿ ಬಂದ್ಬಿಟ್ಟಿದೆ. ಸೊ ಇಟ್ ಇಸ್ ನಾಟ್ ದಟ್ ಯು ಹ್ಯಾವ್ ಟು ಗೋ ಓನ್ಲಿ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇಂದ ಅಡ್ವಾನ್ಸ್ ಪ್ರೋಗ್ರಾಮ್ಸ್ ಬಂದ್ಬಿಟ್ಟಿದೆ. ಸೊ ಎಲ್ಲದಕ್ಕೂ ಇವಾಗ ಸೊ ಯು ಹ್ಯಾವ್ ಟು ಫಸ್ಟ್ ಆಫ್ ಆಲ್ ಅಂಡರ್ಸ್ಟ್ಯಾಂಡ್ ಯಾವ ಪ್ರೋಗ್ರಾಮ್ಸ್ ಇದೆ, ಆಲ್ಮೋಸ್ಟ್ 30-40 ಸ್ಪೆಷಲೈಸೇಷನ್ ಇದೆ. ಸೊ ಯು ಡೋಂಟ್ ಹ್ಯಾವ್ ಟು ಸ್ಟಿಕ್ ಆನ್ ಟು ನೋ ಮೆಕ್ಯಾನಿಕಲ್ ಆರ್ ಇಂಜಿನಿಯರಿಂಗ್ ಆರ್ ಬಯೋಟೆಕ್ನಾಲಜಿ ಆರ್ ಬಯೋಮೆಡಿಸಿನ್. ಸೊ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಫಸ್ಟ್ ಆ ಕೋರ್ಸಸ್ ನೋ ಇನ್ಫಾರ್ಮೇಷನ್ ಬೇಕಾಗಿದೆ ಸ್ಟೂಡೆಂಟ್ಸ್ಗೆ. ಅದೇ ಥರ ಇವಾಗ ಅಬ್ರಾಡಲ್ಲಿ ಹೋಗ್ಬಿಟ್ಟು ಒಂದು ಇಂಜಿನಿಯರಿಂಗ್ ಓದಬೇಕಂದ್ರೆ ಯು ಕ್ಯಾನ್ ಡೂ ಲೆಸ್ ದೆನ್ 1 lakh ಪರ್ ಇಯರ್. ಇನ್ಫ್ಯಾಕ್ಟ್ 80,000 ರುಪೀಸಲ್ಲಿ ಕೂಡ ದೇರ್ ಆರ್ ಕಂಟ್ರೀಸ್ ಲೈಕ್ ಇಟಲಿ, ಜರ್ಮನಿ, ಫ್ರಾನ್ಸ್ ಈ ಥರ ಕಂಟ್ರೀಸ್ನ ಏನಾಗುತ್ತೆ ಅಂದರೆ ಪಬ್ಲಿಕ್ ಫಂಡೆಡ್ ಯೂನಿವರ್ಸಿಟೀಸ್ ಇರುತ್ತೆ. ಸೊ ಪಬ್ಲಿಕ್ ಫಂಡೆಡ್ ಯೂನಿವರ್ಸಿಟೀಸಲ್ಲಿ ನಿಮಗೆ ನಾವು ಇಂಡಿಯನ್ ಕಾಸ್ಟ್ಗಿಂತ ಕಡಿಮೆನೂ ನೀವು ಓದೋಕ್ಕೆ ಆಪರ್ಚುನಿಟೀಸ್ ಇದೆ. ಸೊ ಇಂಡಿಯನ್ ಸ್ಟೂಡೆಂಟ್ಸ್ ಇವಾಗ ಅವರು ಅಲ್ಲಿ ಓದಬೇಕಂದ್ರೆ ಎಷ್ಟು ಡ್ಯೂರೇಷನ್ ಅಂದರೆ ಮಿನಿಮಮ್ 3-4 ಇಯರ್ಸಲ್ಲಿ ಅವರು ಇಂಜಿನಿಯರಿಂಗ್ ಕೂಡ ಓದೋಕ್ಕೆ ಆಪರ್ಚುನಿಟೀಸ್ ಇದೆ. ಸೊ ಈ ರೀತಿ ಇಂಜಿನಿಯರಿಂಗ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡ್ತಿರ್ತಕ್ಕಂಥ ಅಬ್ರಾಡ್ನಲ್ಲಿರ್ತಕ್ಕಂಥ ಒಂದಷ್ಟು ಕಂಟ್ರಿಗಳನ್ನ ನಾವು ಲಿಸ್ಟ್ ಮಾಡೋದಾದ್ರೆ ಸರ್, ವಿಚ್ ಇಸ್ ದಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ದಟ್ ದೇ ಟೇಕ್ ಅಂಡ್ ಯಾವ್ಯಾವ ಕಂಟ್ರಿ ಭಾಳಷ್ಟು ಅಫೋರ್ಡಬಲ್ ಆಗಿರುತ್ತೆ? ಓಕೆ, ಸೊ ಆಸ್ ಐ ಟೋಲ್ಡ್ ಯು ನೋ ಬೇಸಿಕಲಿ ಯುರೋಪಿಯನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸಲ್ಲಿ ನಿಮಗೆ ಜರ್ಮನಿ, ಸ್ವೀಡನ್, ಇಟಲಿ, ಪೋಲ್ಯಾಂಡ್ ಆ್ಯಂಡ್ ಲಿಥುವೇನಿಯಾ, ಲ್ಯಾಟ್ವಿಯಾ ಅಂತ ಹೇಳ್ತಾರೆ. ದೀಸ್ ಆರ್ ದ 5-6 ಕಂಟ್ರೀಸ್ ನಾವು ಇಂಡಿಯನ್ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡ್ತಿರೋದು. ಅಗೇನ್ ಅಲ್ ಟೆಲ್ ಯು ವಾಟ್ ಆರ್ ದ ರೀಸನ್ಸ್. ರೀಸನ್ಸ್ ಮೇನ್ಲಿ ಇಸ್ ಬಿಕಾಸ್ ಆಫ್ ಅಫೋರ್ಡಬಿಲಿಟಿ. ಸೊ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಇವಾಗ ಇಂಜಿನಿಯರಿಂಗ್ ಇಂಡಿಯಾದಲ್ಲಿ ಓದಬೇಕಂದ್ರೆ 4 years ಓದ್ತೀವಿ, ಅದಾದಮೇಲೆ ಸ್ಟೂಡೆಂಟ್ ಬೇಸಿಕಲಿ ಗೋ ಫಾರ್ ಮಾಸ್ಟರ್ಸ್ ಅಬ್ರಾಡ್. ಇವಾಗ ಸ್ಟೂಡೆಂಟ್ PUC ಆದಮೇಲೆ ಅವ್ರು ಇಂಜಿನಿಯರಿಂಗ್ ಅಲ್ಲಿ ಮುಗಿಸ್ಬಿಟ್ರೆ ಯು ಡೋಂಟ್ ಹ್ಯಾವ್ ಟು ಡೂ ಮಾಸ್ಟರ್ಸ್ ಅಗೇನ್. ಯಾಕಂದರೆ ನಿಮಗೆ ಇಂಜಿನಿಯರಿಂಗ್ ಸಬ್ಜೆಕ್ಟ್ಸ್ ಹೆಂಗಿರುತ್ತೆ ಅಂದರೆ 70% ಅವ್ರು 60% ವಿಲ್ ಬಿ ಪ್ರಾಕ್ಟಿಕಲಿ ಟಾಟ್ ಇನ್ ನಾವು ಫಾರಿನ್ ಯೂನಿವರ್ಸಿಟೀಸ್ ಆ್ಯಂಡ್ 30-20% ನಿಮಗೆ ಥಿಯರಟಿಕಲ್ ಆಗಿರುತ್ತೆ. ಸೊ ಸ್ಟೂಡೆಂಟ್ಸ್ ಓದ್ತಾ ಇರಬೇಕಂದ್ರೆ ಅವ್ರಿಗೆ ಅವ್ರು ಏನಾಗುತ್ತೆ ಅಂದರೆ ಇಂಟರ್ನ್ಶಿಪ್ ಎಲ್ಲ ಆಪರ್ಚುನಿಟೀಸ್ ನಿಮಗೆ ಜಾಬ್ ಆಪರ್ಚುನಿಟೀಸ್ ಸಿಕ್ಬಿಡುತ್ತೆ. ಸೊ ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಇವಾಗ ಐ ವಾಸ್ ಟೆಲಿಂಗ್ ಯು ವಿಚ್ ಕಂಟ್ರಿ, ಇವಾಗ ಇಟಲಿ, ಜರ್ಮನಿಯಲ್ಲಿ ನಿಮ್ಗೆ ಓದು ಇಂಜಿನಿಯರಿಂಗ್ ಓದಬೇಕಂದ್ರೆ ನಿಮಗೆ 3-4 years ಓದ್ಬೋದು. ಮೇನ್ ರೀಸನ್ಸ್ ಏನಂದರೆ ಇವಾಗ ಜರ್ಮನಿ ಇಲ್ಲಿ ಅಂದರೆ ಇಟಲಿ ಆರ್ ಸ್ವೀಡನಲ್ಲಿ 60% ಆಫ್ ದ ವರ್ಲ್ಡ್ ಪ್ರೊಡಕ್ಷನ್ ಇನ್ ಟರ್ಮ್ಸ್ ಆಫ್ ಆಟೋಮೋಟಿವ್ ಇಂಡಸ್ಟ್ರಿ ಆರ್ ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ಲಿ ನಿಮಗೆ ಇಂಡಸ್ಟ್ರೀಸ್ ತುಂಬ ಇದೆ. ಯು ನೇಮ್ ದ ಕಂಪನಿ ಲೈಕ್ ನೋ ಬೋಶಿಂದ ಸ್ಟಾರ್ಟ್ ಮಾಡಿ ನೋ ಫೋಕ್ಸ್ ವೇಗನ್ ಕಂಪನಿಯಿಂದ ನೋ BMW ಆಡಿಯಿಂದ ಬೆಂಟ್ಲಿಯಿಂದ 60% ಆಫ್ ದ ವರ್ಲ್ಡ್ ಪ್ರೊಡಕ್ಷನ್ ಆಟೋಮೋಟಿವ್ ಇಂಡಸ್ಟ್ರಿ ಆರ್ ಮೆಕ್ಯಾನಿಕಲ್ ನೋ ಇಂಡಸ್ಟ್ರಿಯಲ್ಗೆ ಜಾಬ್ ಆಪರ್ಚುನಿಟೀಸ್ ಚೆನ್ನಾಗಿದೆ. ಸೊ ಇವಾಗ ನೀವು ಇಂಜಿನಿಯರಿಂಗ್ PUC ಆದಮೇಲೆ ಇಂಜಿನಿಯರಿಂಗ್ ಮಾಡಬೇಕು ಫಾರಿನಲ್ಲಿ ಅಂದರೆ ಲೆಸ್ ದೆನ್ 2-3 lakh ಅವ್ರ ಮಿನಿಮಮ್ 1 lakh ಕೂಡ ನೀವು ಓದ್ಬೋದು. ಪರ್ಸೆಂಟೇಜ್ ಎಷ್ಟು ಇರಬೇಕು ಮಿನಿಮಮ್ ಇಂಜಿನಿಯರಿಂಗ್ ಓದಬೇಕಂದ್ರೆ, ನಿಮಗೆ ಹೈಲಿ ರ್ಯಾಂಕ್ಡ್ ಯೂನಿವರ್ಸಿಟಿಗೆ ಹೋಗಬೇಕಂದ್ರೆ 75% ಅಬೋವ್ PUCಯಲ್ಲಿ ಇರಬೇಕು. ಮಿನಿಮಮ್ 60% ಇದ್ದರೂ ಕೂಡ ನೀವು ಹೋಗ್ಬಿಟ್ಟು ಇಂಜಿನಿಯರಿಂಗ್ ಫಾರಿನಲ್ಲಿ ಓದ್ಬೋದು. ಸೊ ಪರ್ ಇಯರ್ ನಾವೀಗ ಕಾಸ್ಟ್ನ ನೋಡ್ಕೊಂತ ಹೋದ್ರೆ ಇಟ್ ವೇರಿಸ್ ಡಿಪೆಂಡಿಂಗ್ ಆನ್ ದಿ ಯೂನಿವರ್ಸಿಟೀಸ್ ಅಂತ ಅಂದ್ಬಿಟ್ಟು ಹೇಳಿದ್ರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಗೋತೀನಿ. ಹಾಗೆ ವೀಕ್ಷಕರ, ಈ ಕಾರ್ಯಕ್ರಮದಲ್ಲಿ ನಾವು ಒಂದು ಪುಟ ವಿರಾಮನ ತಗೊಂಡು ವಾಪಸ್ ಬರ್ತೀವಿ. ಎಲ್ಲಿ ಹೋಗ್ಬೇಕಾಯ್ತಾ ರೀ? ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್. PUC ಡಿಗ್ರಿ ಆದ್ಮೇಲೆ ಮುಂದೇನು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಂಚುತ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರು. ಇವರೊಟ್ಟಿಗೆ ನಾನು ಮಾತಾಡ್ತಾ ಇದ್ದೀನಿ. PUC ಡಿಗ್ರಿ ಆದ್ಮೇಲೆ ಮುಂದೆ ಏನೇನು ಇರ್ತಕ್ಕಂಥ ಜಾಬ್ ಆಪರ್ಚುನಿಟಿಗಳು ಅನ್ನೋದ್ರ ಬಗ್ಗೆ. ಅಂಡ್ ಯೆಸ್, ಆಸ್ ಐ ವಾಸ್ ಆಸ್ಕಿಂಗ್, ಇಂಜಿನಿಯರಿಂಗ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನೇನು ಆಪರ್ಚುನಿಟೀಸ್ ಇದೆ, ಇಲ್ಲ ಮಾಡಬೇಕು ಅಂತ ಇಚ್ಛಿಸುವಂಥ ವಿದ್ಯಾರ್ಥಿಗಳಿಗೆ ಏನೇನು ಆಪರ್ಚುನಿಟಿ ಇದೆ ಅನ್ನೋದ್ರ ಬಗ್ಗೆ. ರೈಟ್ ನಾವು ಈಗ ಇಂಜಿನಿಯರಿಂಗ್ ಮುಗಿಸಿರ್ತಾರೆ, ಇಲ್ಲಿಂದ ಮುಂದೆ ಓದ್ಬೇಕಾಗಿರತ್ತೆ, ಇಲ್ಲ ಯಾವುದೋ ಒಂದು ಬೇಸಿಕ್ ಬ್ಯಾಚುಲರ್ ಡಿಗ್ರಿ ಮುಗಿಸಿರ್ತಾರೆ, ನಂತರ ಮುಂದೆ ಹೈಯರ್ ಸ್ಟಡೀಸ್ಗೆ ಅಬ್ರಾಡಿಗೆ ಹೋಗ್ಬೇಕಾಗಿರತ್ತೆ ಅಂತ ಅನ್ಕೊಂಡಿರ್ತಾರೆ. ಇವರಿಗೆ ಏನೇನು ಆಪರ್ಚುನಿಟಿ ಇದೆ ಸರ್? ಓಕೆ, ಸೊ ನಾವು ಆಲ್ರೆಡಿ ನಾವು ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ. ಸಿಮಿಲರ್ಲಿ ಇವಾಗ ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟಿರ್ತಾರೆ. ಸೊ ಟುಡೇ ಇದು ಕರೆಂಟ್ ಸಿನಾರಿಯೋ ಏನಂದರೆ ಲ್ಯಾಕ್ಸ್ ಆ್ಯಂಡ್ ಲ್ಯಾಕ್ಸ್ ಆಫ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇಲ್ಲಿ ಇಂಜಿನಿಯರಿಂಗ್ ಪಾಸ್ ಔಟ್ ಆಗ್ತಾ ಇದ್ದಾರೆ. ಬಟ್ ವಾಟ್ ಈಸ್ ದ ಆ್ಯಕ್ಚುಯಲ್ ಜಾಬ್ ಪ್ರಾಸ್ಪೆಕ್ಟಿವ್? ಇಂಜಿನಿಯರಿಂಗ್ ಮುಗಿಸಿರೋ ಸ್ಟೂಡೆಂಟ್ ರೆಲೆವೆಂಟ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದಾರಾ? ಆ್ಯಂಡ್ ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಐ ತಿಂಕ್ ಕಂಪೇರಿಟಿವ್ಲಿ ವೆರಿ ವೆರಿ ಲೆಸ್. ಸೊ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ವಾಟ್ ಇಸ್ ದ ನೆಕ್ಸ್ಟ್ ಆಪರ್ಚುನಿಟಿ ಇವಾಗ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟಿರ್ತಾರೆ? ಲೆಟ್ ಇಟ್ ಬಿ ಕಂಪ್ಯೂಟರ್ ಸೈನ್ಸ್ ಆರ್ ಮೆಕ್ಯಾನಿಕಲ್ ಆರ್ ಎಲೆಕ್ಟ್ರಿಕಲ್
ಆರ್ ಬಯೋಟೆಕ್ನಾಲಜಿ ಬಯೋಮೆಡಿಸಿನ್ ಅವ್ರಿಗೆ ನೆಕ್ಸ್ಟ್ ಆಪರ್ಚುನಿಟಿ ಏನಿದೆ, ಮಾಸ್ಟರ್ಸ್ ಮಾಡಲೇಬೇಕು ಆರ್ ಇಲ್ಲ ಇವತ್ತಿರೋ ಕರೆಂಟ್ ಸಿನಾರಿಯೋ ಇಂಡಿಯಾದಲ್ಲಿ ಜಾಬ್ ಸಿಗೋದಕ್ಕೆ ತುಂಬ ಕಷ್ಟ ರೆಲೆವೆಂಟ್ ಫೀಲ್ಡಲ್ಲಿ, ಆರ್ ಎಲ್ಸ್ ದೇ ಕ್ಯಾನ್ ವರ್ಕ್ ಇನ್ ಎನಿ ಬಿ ಪಿ ಓಸ್ ಆರ್ ನೋ ಎನಿ ಅದರ್ ಥಿಂಗ್ ಇರ್ರೆಲೆವೆಂಟ್ ಫೀಲ್ಡಲ್ಲಿ ವರ್ಕ್ ಮಾಡ್ಬೋದು. ಬಟ್ ಅವ್ರು ಅಷ್ಟು 4 years ಆಫ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಅಗೇನ್ ಗೋಯಿಂಗ್ ವರ್ಕಿಂಗ್ ಇನ್ ದರ್ ಇರ್ರೆಲೆವೆಂಟ್ ಫೀಲ್ಡ್ ಇಸ್ ನೋ ಪಾಯಿಂಟ್ ಅಲ್ವಾ. ಸೊ ಅವ್ರಿಗೆ ಇಂಜಿನಿಯರಿಂಗ್ ಮುಗಿಸಿರೋ ಸ್ಟೂಡೆಂಟ್ಗೆ ಫಾರಿನಲ್ಲಿ ಹೋಗ್ಬಿಟ್ಟು ಎಮ್ ಎಸ್ ಮಾಡಲೇಬೇಕಾಗುತ್ತೆ. ಯಾಕೆ ಫಾರಿನ್, ಅಗೇನ್ ವೈ ಡು ಹ್ಯಾವ್ ಟು ಸೆಲೆಕ್ಟ್ ಫಾರಿನ್ ಯೂನಿವರ್ಸಿಟೀಸ್ ಫಾರ್ ಮಾಸ್ಟರ್ಸ್ ಅಂದರೆ, ನೀವು ಮಾಸ್ಟರ್ಸ್ ಹೋಗಿ ಫಾರಿನಲ್ಲಿ ಮುಗಿಸ್ಬಿಟ್ರೆ ವೆನ್ ಇಟ್ ಕಮ್ಸ್ ಟು ನೋ ಪಬ್ಲಿಕ್ ಫಂಡೆಡ್ ಯೂನಿವರ್ಸಿಟೀಸ್ ಆರ್ ಪ್ರೈವೇಟ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಅಗೇನ್ ಮಾಸ್ಟರ್ಸಲ್ಲೂ ನಿಮಗೆ ಸ್ಕಾಲರ್ಶಿಪ್ ಬೇಸ್ಡ್ ಎಜುಕೇಷನ್ ಇದೆ. ಇನ್ಫ್ಯಾಕ್ಟ್ ದೇರ್ ಆರ್ ಆಪರ್ಚುನಿಟೀಸ್ ನಿಮಗೆ ಸ್ಟೂಡೆಂಟ್ಸ್ಗೆ ಫ್ರೀ ಎಜುಕೇಷನಲ್ಲೂ ಕೂಡ ಎಮ್ ಎಸ್ ಓದಕ್ಕೆ ಆಪರ್ಚುನಿಟಿ ಇದೆ. ಎಲ್ರಿಗೂ ಅಬ್ರಾಡಲ್ಲಿ ಹೋಗ್ಬಿಟ್ಟು ಎಮ್ ಎಸ್ ಮಾಡಬೇಕಂದ್ರೆ 20-30 lakhs ಆಗುತ್ತೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ. ನೋ, ಇಟ್ ಇಸ್ ನಾಟ್ ಫಾರ್ ಆಲ್ ದ ಕಂಟ್ರೀಸ್. ಇವಾಗ ಸ್ಟೂಡೆಂಟ್ಸ್ಗೆ ಅದೇ ಥರ ಎಮ್ ಎಸ್ಗೆ ಏನಾದ್ರು ಎಕ್ಸಾಮ್ಸ್ ಬರೀಬೇಕಾ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ ಅಂದರೆ US, UK, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್ ಆ್ಯಂಡ್ ಕೆನಡಾ ಅಂತ ಹೇಳ್ತಾರೆ. ಈ ತರ ಕಂಟ್ರೀಸಲ್ಲಿ ಹೋಗ್ಬಿಟ್ಟು ಒಂದು ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಲಿ ಒಂದು ಎಮ್ ಎಸ್ ಮಾಡಬೇಕು ಅಂದರೆ ದೇರ್ ಆರ್ ಎಕ್ಸಾಮ್ ಕಾಲ್ಡ್ IELTS. IELTS ಎಕ್ಸಾಮ್ ಯಾಕೆ ಬರಿಬೇಕಂದ್ರೆ, ನಾವು ಇಂಡಿಯಾದಲ್ಲಿ ಫಾಲೋ ಮಾಡ್ತಿರೋ ಇಂಗ್ಲೀಷ್ ಇಂಗ್ಲೀಷ್ ಡಿಫ್ರೆಂಟ್ ಫ್ರಮ್ ದ ಕಂಟ್ರೀಸ್. ಈ ಥರ ಏನೋ ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸಲ್ಲಿ ಮಾಡ್ತಿರೋ ಇಂಗ್ಲೀಷ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ IELTS ಅಂದರೆ ಇಟ್ಸ್ ಕಾಲ್ಡ್ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಲರ್ನಿಂಗ್ ಟೆಸ್ಟಿಂಗ್ ಸ್ಕಿಲ್. ಇದರಲ್ಲಿ ಅವ್ರ ಇಂಡಿಯನ್ ಸ್ಟೂಡೆಂಟ್ಸ್ ರೈಟಿಂಗ್ ಸ್ಕಿಲ್ಸ್ ಹೆಂಗಿದೆ, ಇಂಗ್ಲೀಷ್ ರೀಡಿಂಗ್ ಸ್ಕಿಲ್ಸ್ ಹೆಂಗಿದೆ, ಸ್ಪೀಕಿಂಗ್ ಸ್ಕಿಲ್ಸ್ ಹೆಂಗಿದೆ, ಲಿಸ್ನಿಂಗ್ ಸ್ಕಿಲ್ಸ್ ಹೆಂಗಿದೆ ಅಂತ ಚೆಕ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ IELTS ನಿಮಗೆ ದೇರ್ ಇಸ್ ಸಮ್ ಕಾಲ್ಡ್ GRE. ಇಟ್ಸ್ ಕಾಲ್ಡ್ ಗ್ರಾಜುಯೇಟ್ ಎಕ್ಸಾಮ್ಸ್ ಫಾರ್ ಮೀನ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ GRE ಎಕ್ಸಾಮ್ಸ್ ಬರಬೇಕಾಗುತ್ತೆ. ಅಂಡ್ ದೇರ್ ಇಸ್ ಆಲ್ಸೋ ಕಾಲ್ GMAT. ಸೊ ಇದು ಇಂಗ್ಲೀಷ್ ಸ್ಪೀಕಿಂಗ್ ಕಂಟ್ರೀಸ್ ಹೋಗಬೇಕಂದ್ರೆ ಇದೆಲ್ಲ ಎಕ್ಸಾಮ್ಸ್ ಇದ್ರೂ ನೀವು ಯು ಕ್ಯಾನ್ ಗೋ ಡೂ MS. ಸೊ ಇವಾಗ ನೋ ಅಪಾರ್ಟ್ ಫ್ರಮ್ ದಿಸ್ 5 countries, ಯಾವ ಕಂಟ್ರೀಸ್ ಹೋಗಿ MS ಮಾಡ್ಬೋದು ಅಂದರೆ, ದೇರ್ ಆರ್ ಅಗೇನ್ ಯು ನೋ ಯು ಕ್ಯಾನ್ ಡೂ ಇಟ್ ಇನ್ ಸಿಂಗಾಪುರ್. ಸಿಂಗಾಪುರ್ ಇಸ್ ಬೇಸಿಕಲಿ ಫಾರ್ ಸ್ಟೂಡೆಂಟ್ಸ್ ಯಾರ್ ಮ್ಯಾನೇಜ್ಮೆಂಟ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಲೈಕ್ ನೋ ಇಂಟರ್ನ್ಯಾಷನಲ್ ಬಿಸ್ನೆಸ್, ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟ್, ಆರ್ ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು, ಎಂಟರ್ಪ್ರಿನರ್ಶಿಪ್, ಈ ಥರ ಪ್ರೋಗ್ರಾಮ್ಸ್ ಮಾಡ್ತಿರೋ ಸ್ಟೂಡೆಂಟ್ಗೆ ಸಿಂಗಾಪುರ್ ಥರ ಕಂಟ್ರೀಸ್ ಚೂಸ್ ಮಾಡ್ತಾರೆ. ಬಿಕಾಸ್ ಸಿಂಗಾಪುರ್ ಇಸ್ ಬೇಸಿಕಲಿ ಎ ಮ್ಯಾನೇಜ್ಮೆಂಟ್ ಹಬ್ ಅಂತಾರೆ. ಆರ್ ಏಷ್ಯನ್ ಕಂಟ್ರಿ ಹೆಡ್ ಕ್ವಾರ್ಟರ್ಸ್ ಯಾವುದಂದ್ರೆ ಸಿಂಗಾಪುರ್. ಯು ನೇಮ್ ದ ಕಂಪನಿ, ಯು ಹ್ಯಾವ್ ಎನ್ ಹೆಡ್ ಕ್ವಾರ್ಟರ್ಸ್ ಇನ್ ಸಿಂಗಾಪುರ್. ಆ್ಯಂಡ್ ಇಟ್ ಇಸ್ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ ವಿತ್ ಸ್ಟೂಡೆಂಟ್ಸ್. ಬೇಸಿಕಲಿ ಫೀಮೇಲ್ ಸ್ಟೂಡೆಂಟ್ಸ್ ಫ್ರಮ್ ಇಂಡಿಯಾ ಅಗ್ರಿ ಮುಗಿಸಾದ್ಮೇಲೆ ಒಂದು MBA ಮಾಡಬೇಕು ಅಂತ ಇರೋ ಸ್ಟೂಡೆಂಟ್ಗೆ ಸಿಂಗಾಪುರ್ ಥರ ಕಂಟ್ರೀಸ್ ಚೂಸ್ ಮಾಡ್ಕೊಳ್ತಾರೆ. ಆ್ಯಂಡ್ ಸಿಂಗಾಪುರಲ್ಲಿ ಯಾವುದೋ ಎಕ್ಸಾಮ್ ಬರೀಬೇಕಂದ್ರೆ ನೋ, ದೇರ್ ಇಸ್ ನೋ ಎಕ್ಸಾಮ್ಸ್. ಇವಾಗ IELTS ಇಲ್ಲ GMAT ಯಾವುದೇ ಒಂದು ಎಕ್ಸಾಮ್ಸ್ ಹೇಳಿದೆ, ದೇ ಕ್ಯಾನ್ ಗೋ ಡೈರೆಕ್ಟ್ಲಿ ಡೂ ಎನ್ MBA ಪ್ರೋಗ್ರಾಮ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಸಿಮಿಲರ್ಲಿ ಇವಾಗ MS ಮೆಕ್ಯಾನಿಕಲ್ ಮುಗಿಸಿರ್ತಾರೆ, ಇಲ್ಲ ಎಲೆಕ್ಟ್ರಿಕಲ್ ಮುಗಿಸಿರ್ತಾರೆ, ಬಯೋಟೆಕ್ನಾಲಜಿ, ಬಯೋಮೆಡಿಸಿನ್, ಈ ಥರ ಸ್ಟೂಡೆಂಟ್ಸ್ಗೆ ಅವ್ರಿಗೆ ರಿಸರ್ಚ್ ಬೇಸ್ಡ್ ಪ್ರೋಗ್ರಾಮ್ಸ್ ಅವ್ರ ಏನೋ PhD ಥರ ಏನೋ ರಿಸರ್ಚ್ ಬೇಸ್ಡ್ ಪ್ರೋಗ್ರಾಮ್ಸ್ ಮಾಡಬೇಕಂದ್ರೆ ದೇ ಪ್ರಿಫರ್ ಕಂಟ್ರೀಸ್ ಲೈಕ್ ಅಗೇನ್ ಜರ್ಮನಿ. ಟುಡೇ ಇಂಡಿಯನ್ ಸ್ಟೂಡೆಂಟ್ಸ್ ಪ್ರಿಫರ್ ಮಾಡ್ತಿರೋ ಮೈನ್ ಕಂಟ್ರಿ ಐ ವುಡ್ ಸೇ ಜರ್ಮನಿ ಆ್ಯಂಡ್ ಇಟಲಿ ಅಂತ ಹೇಳ್ತಾರೆ. ಯಾಕಂದರೆ ದ ಓನ್ಲಿ ಪ್ಲೇಸ್ ವೇರ್ ಯು ಕ್ಯಾನ್ ಡೂ ವಿತ್ ಕಂಪ್ಲೀಟ್ ಸ್ಕಾಲರ್ಶಿಪ್. ಸ್ಕಾಲರ್ಶಿಪ್ ಅಂದರೆ ಲೆಸ್ ದೆನ್ 1 lakh ಆರ್ 2 lakhs ನೀವು ಒಂದು MS ಡಿಗ್ರಿ ಓದ್ಬೋದು. ಹೌ ಇಸ್ ಇಟ್ ಪಾಸಿಬಲ್ ಅಂದರೆ, ಈ ಕಂಟ್ರೀಸಲ್ಲಿ ನಿಮ್ಗೆ ಏನು ಮಾಡ್ತಾರೆ, ಯುರೋಪಿಯನ್ ಯೂನಿಯನ್ ಇಟ್ಸ್ ಕಾಲ್ಡ್ ನೋ, ಇಲ್ಲಿ ನಿಮಗೆ ಫಂಡಿಂಗ್ ಕೊಡ್ತಾರೆ ಗೌರ್ಮೆಂಟ್. ಸೊ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಂಡಿಯನ್ ಸ್ಟೂಡೆಂಟ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಇಂಜಿನಿಯರಿಂಗ್ ಇವಾಗ MS ಮಾಡಬೇಕು ನೀವು ನೋ ಇಂಡಿಯನ್ ಕಾಸ್ಟಲ್ಲಿ ಅಂದರೆ ದೇ ಕ್ಯಾನ್ ಪ್ರಿಫರ್ ಗೋಯಿಂಗ್ ಟು ಯುರೋಪಿಯನ್ ಕಂಟ್ರೀಸ್. ಸೊ ಇನ್ ಯುರೋಪ್ ಅಂದರೆ ನಿಮಗೆ ವೆಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ಅಂತ, ದೇರ್ ಆಲ್ಮೋಸ್ಟ್ 6-7 countries. ಇದರಲ್ಲಿ ನಿಮಗೆ ಜರ್ಮನಿ ಸ್ಟ್ಯಾಂಡ್ಸ್ ಫಸ್ಟ್, ಆ್ಯಂಡ್ ಇಟಲಿ ಇದೆ, ಪೋಲ್ಯಾಂಡಲ್ಲಿ ಓದ್ಬೋದು, ಆ್ಯಂಡ್ ಯು ಹ್ಯಾವ್ ಕಂಟ್ರೀಸ್ ಲೈಕ್ ಲಿಥುವೇನಿಯಾ, ಲ್ಯಾಟ್ವಿಯಾ ಆ್ಯಂಡ್ ಆಲ್ ದ ಕಂಟ್ರೀಸ್. ಈಸ್ಟರ್ನ್ ಯುರೋಪಿಯನ್ ಕಂಟ್ರೀಸ್ ಅಂದರೆ ನಿಮಗೆ ಯು ಹ್ಯಾವ್ ಕಂಟ್ರೀಸ್ ಲೈಕ್ ನೋ ಸ್ಪೇನ್, ಪೋರ್ಚುಗಲ್, ಇದರ ನಿಮಗೆ ಇದರ ಲಾಟ್ ಆಫ್ ಅದರ್ ಎಸ್ಟೋನಿಯಾ, ಇತರ ಕಂಟ್ರೀಸ್ ಇದೆ. ಸೊ ಮೇನ್ಲಿ ಯಾಕೆ ಏನೋ MS ಈ ಥರ ಕಂಟ್ರೀಸ್ ಚೂಸ್ ಮಾಡ್ತಾರೆ ಅಂದರೆ, ಆಸ್ ಇಟ್ ಓಲ್ಡ್ ಯು, ಪಬ್ಲಿಕ್ ಫಂಡೆಡ್ ಯೂನಿವರ್ಸಿಟೀಸಲ್ಲಿ ನಿಮಗೆ ದರ್ ಲಾಟ್ ಆಫ್ ಕಂಪನೀಸ್ ರಿಸರ್ಚ್ ಮಾಡೋಕ್ಕೆ ಆಪರ್ಚುನಿಟಿ ಕೊಡ್ತಾರೆ. ಲೆಟ್ಸ್ ಏನೋ ನೋ ದರ್ ಇಸ್ ಯೂನಿವರ್ಸಿಟಿ ಕಾಲ್ಡ್ ವಾರ್ಸಾ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ, WOT. ಇಟ್ ವರ್ಲ್ಡ್ ರ್ಯಾಂಕಿಂಗಲ್ಲಿ ಟಾಪ್ 100 ಆ್ಯಂಡ್ ಟಾಪ್ ವರ್ಲ್ಡ್ ರ್ಯಾಂಕಿಂಗಲ್ಲಿ ನಂಬರ್ 2 ಇದೆ ಫಾರ್ ಅಫೋರ್ಡಬಿಲಿಟಿ. ದಿ ಹೈಯೆಸ್ಟ್ ಕ್ವಾಲಿಟಿ ಆಫ್ ಎಜುಕೇಷನ್ ನಮಗೆ ಅಫೋರ್ಡಬಿಲಿಟಿಯಲ್ಲಿ ಸಿಗುತ್ತೆ ನಿಮಗೆ. ಸೊ ಅಟ್ ಇಂಡಿಯನ್ ಸ್ಟೂಡೆಂಟ್ಸು ಒಂದು MS ಇನ್ ಮೆಕಾಟ್ರಾನಿಕ್ಸ್, ಅವ್ರ MS ಇನ್ ಆಟೋಮೋಟಿವ್ ಇಂಡಸ್ಟ್ರಿ, ಯಾರು MS ಇನ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್, ಅವ್ರ MS ಇನ್ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್, ಈ ಥರ ಟೆಕ್ನಿಕಲ್ ರಿಲೇಟೆಡ್ ಸಬ್ಜೆಕ್ಟ್ಸ್ ಅಂದರೆ ನೀವು ಈ ಥರ ಪಬ್ಲಿಕ್ ಫಂಡೆಡ್ ಯೂನಿವರ್ಸಿಟಿಲಿ ಓದಿದ್ರೆ ನಿಮಗೆ ಪರ್ ಇಯರ್ ನಿಮಗೆ ಲೆಸ್ ದೆನ್ ಏನೋ 4,000 euros ಅಂತ ಹೇಳ್ತಾರೆ. 1 euro ಇಸ್ ಈಕ್ವಲ್ ಟು 77 rupees. ಸೊ ನೀವು ಈ ಥರ ಒಂದು ಕಂಟ್ರೀಸಲ್ಲಿ ಹೋಗ್ಬಿಟ್ಟು ಲೆಸ್ ದೆನ್ 3.5-4 lakhs ಓದ್ಬೋದು. ಆ್ಯಂಡ್ ವಾಟ್ ಆರ್ ದ ಆಪರ್ಚುನಿಟೀಸ್ ಆಫ್ಟರ್ ಕಂಪ್ಲೀಟಿಂಗ್ MS ಅಂದರೆ, ನೀವು ಓದ್ತಾ ಇರಬೇಕಂದ್ರೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಪಾರ್ಟ್ ಟೈಮ್ ಆಪ್ಷನ್ಸ್. ಪಾರ್ಟ್ ಟೈಮ್ ಅಂದರೆ ಫಾರಿನ್ ಹೋಗ್ತಿರೋ ಸ್ಟೂಡೆಂಟ್ ಅವ್ರ ಮೈನ್ ರೀಸನ್ ಫಾರ್ ಗೋಯಿಂಗ್ ಅಬ್ರಾಡ್ ಇಸ್ ಟು ಅರ್ನ್ ಮನಿ ನೈಸ್ಲಿ ಆಲ್ಸೋ. ಸೊ ಆಬ್ವಿಯಸ್ಲಿ ನೀವು ಏನೋ ಯೂರೋಸ್ ಆ್ಯಂಡ್ ಪೌಂಡ್ಸ್ ಡಾಲರ್ಸಲ್ಲಿ ಅರ್ನ್ ಮಾಡಬೇಕಂತ ಇರುತ್ತೆ ಸ್ಟೂಡೆಂಟ್ಸ್ಗೆ. ಸ್ಟೂಡೆಂಟ್ಸ್ ಓದ್ತಾ ಇರಬೇಕಂದ್ರೆ ಅವ್ರ ಕಾಸ್ಟ್ ಆಫ್ ಲಿವಿಂಗ್ ಅವರೇ ನೋಡ್ಕೊಳ್ಳೋಕೆ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್
ಎಜುಕೇಷನ್ ಆಸ್ ಇಟ್ ಓಲ್ಡ್ ಯು ವರ್ಲ್ಡ್ ರ್ಯಾಂಕಿಂಗ್ ಇಲ್ಲ ಟಾಪ್ 30 ಇರೋ ಒಂದು ಯೂನಿವರ್ಸಿಟಿಲಿ ಹೋಗ್ಬಿಟ್ಟು ಒಂದು MBA ಮಾಡೋಕ್ಕೋ ಒಂದು MS ಮಾಡೋಕ್ಕೋ ಡಿಫ್ರೆನ್ಸ್ ಇರುತ್ತಲ್ವಾ. ಒಂದು ಇಂಡಿಯಲ್ಲಿ ಹೋಗ್ಬಿಟ್ಟು ಯಾವುದೋ ಒಂದು ಕಾಲೇಜಲ್ಲಿ ಹೋಗ್ಬಿಟ್ಟು 30 lakhs, 40 lakh ಇನ್ವೆಸ್ಟ್ ಮಾಡೋ ಸ್ಟೂಡೆಂಟು, ಸೊ ಯು ಕ್ಯಾನ್ ಡೂ ಎನ್ MS ಲೆಸ್ ದೆನ್ 1 lakh. ಈ ಥರ ಆಪರ್ಚುನಿಟಿ ಕೂಡ ಇದೆ. ಸೊ MS ಕೂಡ ನೀವು ಫಾರಿನಲ್ಲಿ ಹೋಗ್ಬಿಟ್ಟು ಓದೋಕ್ಕೆ ದೇರ್ ಆರ್ ಕಂಟ್ರೀಸ್. ಫಸ್ಟ್ ನಾವು ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಕೊಡ್ತೀವಿ. ಬೇಸಿಕಲಿ 60% ಇರೋ ಸ್ಟೂಡೆಂಟ್ಗೆ ಯಾವ ಯೂನಿವರ್ಸಿಟೀಸಲ್ಲಿ ಸಿಗುತ್ತೆ MS. ಸಿಮಿಲರ್ಲಿ 90% ಇರೋ ಸ್ಟೂಡೆಂಟ್ ಯಾವ ಕಂಟ್ರೀಸಲ್ಲಿ ಹೋಗ್ಬಿಟ್ಟು ಅವ್ರ ವಿಚ್ ಯೂನಿವರ್ಸಿಟಿಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ MS ಮಾಡ್ಬೋದು. ಫಸ್ಟ್ ಬೇಸಿಕ್ ಕೌನ್ಸಿಲಿಂಗ್ ಕೊಡ್ತೀವಿ. ಅದಾದ ಸಿ ಟೋಲ್ಡ್ ಯು ದೇರ್ ಆರ್ 2 intakes. ಒನ್ ಇಸ್ ಜಾನ್ವರಿ, ಜಾನ್ವರಿ ಸ್ಟೂಡೆಂಟ್ಸ್ ಹೋಗ್ಬೋದು. ಇವಾಗ ಸ್ಟೂಡೆಂಟ್ಸ್ ಅಪ್ಲೈ ಮಾಡಬೇಕಂದ್ರೆ ಸೆಪ್ಟೆಂಬರ್ ಇಂಟೇಕ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು. ಇದಕ್ಕೆ ಏನೇನು ಪ್ರೊಸೀಜರ್ಸ್ ಇರುತ್ತೆ ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಪಾಸ್ಪೋರ್ಟ್ ಇಂದ ಸ್ಟಾರ್ಟ್ ಮಾಡಿ ದೇರ್ ಆರ್ ಸಮ್ ಅಪ್ಲಿಕೇಶನ್ ಪ್ರೊಸೀಜರ್ಸ್. ಇದೆಲ್ಲನೂ ಕಾಂಟ್ಯಾಕ್ಟ್ ಮಾಡಿದ್ರೆ ದೇ ಕ್ಯಾನ್ ಗಿವ್ ಯು ದ ಕಂಪ್ಲೀಟ್ ಇನ್ಫಾರ್ಮೇಶನ್. ಇದು ಇವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಸೆಪ್ಟೆಂಬರ್ ಇಂಟೇಕ್ಗೆ ಸ್ಟೂಡೆಂಟ್ಸ್ ಇವಾಗ ಅಪ್ಲೈ ಮಾಡ್ಬೋದು. ಕರೆಕ್ಟ್ ಆಗಿ ಎಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಟೈಮ್ಸ್ ಶೆಡ್ಯೂಲ್ ಏನೇನಿರುತ್ತೆ, ಇಟ್ಸ್ ನಾಟ್ ವೆರಿ ನಾನು ಈಗ ಅಂದ್ಕೊಂಡೆ ಈಗನೇ ಹೋಗ್ತಾ ಇದ್ದೀನಿ ಅನ್ನೋ ರೀತಿ ಖಂಡಿತ ಆಗೋದಿಲ್ಲ. ಬಟ್ ಅದಕ್ಕೆ ಅಂತಂದ್ಬಿಟ್ಟು ಅದಕ್ಕೆ ಆಗಿರ್ತಕ್ಕಂಥ ಒಂದಷ್ಟು ಟೈಮ್ ಸ್ಪ್ಯಾನ್ ಇರುತ್ತೆ. ಹೋಪ್ಫುಲಿ ಇಫ್ ಐ ಆಮ್ ರೈಟ್. ವೆರಿ ಇಂಪಾರ್ಟೆಂಟ್ಲಿ ಎಸ್. ಸೊ ಇವಾಗ ಫೈನಲ್ ಇಯರಲ್ಲಿ ಇರ್ತಾರಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ ಬೇಸಿಕ್ಲಿ, ಸೊ ಅವ್ರಿಗೆ 8 semesters ಇದೆ. ಸೊ ಟೋಟ್ಲಿ ಅವ್ರು ಇವಾಗ ಏನು ಮಾಡಬೇಕಂದ್ರೆ ವೆನ್ ದೇ ಆರ್ ಇನ್ ದ 6th semester ಫೈನಲ್ ಇಯರ್ಲ್ಲಿ ಇರಬೇಕಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಯೂನಿವರ್ಸಿಟಿ ಶಾರ್ಟ್ ಲಿಸ್ಟಿಂಗ್ ಮಾಡ್ಕೊಬೇಕು. ಯಾಕಂದರೆ ನಿಮಗೆ ಇವಾಗ ಸೆಪ್ಟೆಂಬರ್ ಕ್ಲಾಸಸ್ ಶುರು ಆಗುತ್ತೆ ಅಂದರೆ ನಿಮಗೆ ಅಪ್ಲಿಕೇಶನ್ ಡೆಡ್ ಲೈನ್ ಅಂತ ಒಂದಿರುತ್ತೆ. ಅಪ್ಲಿಕೇಶನ್ ಡೆಡ್ ಲೈನ್ಸ್ ಬೇಸಿಕ್ಲಿ ನೀವು 7th semester ಇರಬೇಕಂದ್ರೆ ನೀವು ಅಪ್ಲೈ ಮಾಡ್ಕೊಬೇಕು, ವಿಚ್ ಮೀನ್ಸ್ ಲೈಕ್ ನವಂಬರ್ ಡಿಸೆಂಬರ್ ಜಾನ್ವರಿಲಿ ಅಪ್ಲೈ ಮಾಡ್ಕೊಬೇಕು. ಯು ಹ್ಯಾವ್ ಟೈಮ್ ಟಿಲ್ ಮೇ ಎಂಡ್ ಆರ್ ಜೂನ್ ತನಕ ನಿಮ್ಗೆ ಟೈಮ್ ಕೊಡ್ತಾರೆ. ಬಟ್ ದ ಸೂನರ್ ಯು ಅಪ್ಲೈ ಯು ಗೆಟ್ ಸ್ಕಾಲರ್ಶಿಪ್. ದೇರ್ ಆರ್ 2 deadlines. ಒಂದು ಯುನಿವರ್ಸಿಟಿ ಸ್ಕಾಲರ್ ಡೆಡ್ ಲೈನ್ಸ್ ಇರುತ್ತೆ, ಸೆಕೆಂಡ್ರಿ ಸ್ಕಾಲರ್ಶಿಪ್ ಡೆಡ್ ಲೈನ್. ಸೊ ಇವಾಗ ನೀವು ಸ್ಕಾಲರ್ಶಿಪ್ ಬೇಸ್ಡ್ ಎಜುಕೇಷನ್ ಹೋಗ್ಬೇಕಂದ್ರೆ ನೀವು ಈ ಡೆಡ್ ಲೈನ್ಸ್ನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಸೊ ಈ ಡೆಡ್ ಲೈನ್ಸ್ ಒಳಗೆ ನೀವು ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಸ್ಕಾಲರ್ಶಿಪ್ ಬೇಸ್ಡ್ ಎಜುಕೇಷನ್ ಸಿಗುತ್ತೆ. ಡೆಫಿನೆಟ್ಲಿ ಎಸ್ ಸರ್, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ತಗೋತೀನಿ. ಹಾಗೆ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ PUC ಡಿಗ್ರಿ ಆದ್ಮೇಲೆ ಮುಂದೆ ಅಬ್ರಾಡ್ನಲ್ಲಿ ಹೋಗಿ ಓದ್ಬೇಕು ಅಂದ್ರೆ ಹೊರ ದೇಶಗಳಲ್ಲಿ ಹೋಗಿ ಓದ್ಬೇಕು ಅಂತಂದ್ರೆ ಏನೇನು ಮಾಡಬೇಕು, ಅದರ ಬಗ್ಗೆ ಇರತಕ್ಕಂಥ ಕಂಪ್ಲೀಟ್ ಮಾಹಿತಿನ ನಾನು ತಗೋತಾ ಇದ್ದೀನಿ ಸುನಿಲ್ ಕುಮಾರ್ ಅವರಿಂದ. ಇದೇ ರೀತಿ ನಿಮಗೂ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡಬಹುದು ಅಂತ ಹೇಳ್ತಾ, ಇದೀಗ PUC ಡಿಗ್ರಿ ಆದ್ಮೇಲೆ ಮುಂದೇನು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತಗೊಂಡು ವಾಪಸ್ ಬರ್ತೀವಿ. ಸ್ಟೇ ಟ್ಯೂನ್ಡ್. ಎಸ್ ವೀಕ್ಷಕರ, ವೆಲ್ಕಮ್ ಬ್ಯಾಕ್. ನಾವು ಮಾತಾಡ್ತಾ ಇದ್ದೀವಿ ಇವತ್ತು ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಇದು PUC ಡಿಗ್ರಿ ಆದ್ಮೇಲೆ ಮುಂದೇನು ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇವತ್ತು ನಾನು ಸುನಿಲ್ ಕುಮಾರ್ ಅವರ ಬಳಿ ಕೇಳ್ತಾ ಇದ್ದೀನಿ, ಏನೇನಪ್ಪ ಇಷ್ಟೊಂದು ಪ್ರೊಸೀಜರ್ಸ್ ಇದೆ, ಇಷ್ಟೊಂದು ತಲೆ ಕೆಡಿಸ್ಕೋಬೇಕಾ ಅಂತಂದ್ರೆ ಅವರು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ರೀತಿ ನಾವು ಈಗ MBA ಬಗ್ಗೆ ಮಾತಾಡ್ತಾ ಇದ್ವಿ ಸರ್. MBA ಅಂತಂದ್ರೆ ಒಂದು ಕೋರ್ಸ್ನ ಚೂಸ್ ಮಾಡ್ಕೋಬೇಕು, ನೆಕ್ಸ್ಟ್ ಬ್ಯಾಚುಲರ್ಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನೇನು ಮಾಡಬೇಕು ಅದ್ರ ಬಗ್ಗೆ. ಸೊ ಯು ಆರ್ ಎಕ್ಸ್ಪ್ಲೇನಿಂಗ್ MBAನ ಒಂದು ಕಂಪ್ಲೀಟ್ ಪ್ಯಾಕೇಜ್ ಬಗ್ಗೆ ಮಾತಾಡ್ತಾ ನಾನು ಇಂಟ್ರಪ್ಟ್ ಮಾಡಿದೆ, ಕಂಟಿನ್ಯೂ. ಓಕೆ, ಸೊ MBA ಇಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಗೇನ್, ಬಿಕಾಸ್ ಇವಾಗ ಮಾಸ್ಟರ್ಸ್ ನಿಮ್ಮ ಏನೋ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ನಿಮಗೆ ಲಾಟ್ ಆಫ್ ಏನೋ ಸ್ಪೆಷಲೈಸೇಷನ್ಸ್ ಇದೆ. ಇವಾಗ ಇವಾಗ ಎಲ್ಲರೂ ಜನರಲ್ MBA ಅಂತ ತಿಳ್ಕೊಂಬಿಟ್ಟಿರ್ತಾರೆ. MBAಯಲ್ಲಿ ನಿಮಗೆ ಇವಾಗ HR ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಂದ ಇಂಟರ್ನ್ಯಾಷನಲ್ ಬಿಸ್ನೆಸ್, ಇವಾಗ ಟಾಪ್ 5 ಆರ್ ಟಾಪ್ 10 MBAs ನೀವು ತಗೊಂಡ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇಸ್ ಒನ್ ಟಾಪ್ ಯೂನ್ ಪ್ರೋಗ್ರಾಮ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಯು ಹ್ಯಾವ್ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಸಿ ಲಾಜಿಸ್ಟಿಕ್ಸ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಇಲ್ದಂಗೆ ನೀವು ಏನೋ ಎನಿ ಈಚ್ ಆ್ಯಂಡ್ ಎವ್ರಿ ಕಂಪ್ನಿ ಟುಡೇ ಇಸ್ ರಿಕ್ವೈರ್ಸ್ ಸಮಥಿಂಗ್ ಆಲ್ ಲಾಜಿಸ್ಟಿಕ್ಸ್. ಲಾಜಿಸ್ಟಿಕ್ಸ್ ಇಲ್ದಂಗೆ ನೀವು ಯಾವ ಕಂಟ್ರಿನೂ ಇಲ್ಲ. ಸೊ ದಿಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ MBA ಏನೋ ಲಾಜಿಸ್ಟಿಕ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಹೋಗ್ತಿರೋ ಸ್ಟೂಡೆಂಟ್ಸ್ಗೆ ಲಾಟ್ ಆಫ್ ಜಾಬ್ ಅಪರ್ಚುನಿಟೀಸ್ ಇದೆ. ಅದೇ ಥರ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆಫ್ ಸ್ಟೆಲಿಂಗ್ ಯು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಹಾಸ್ಪಿಟಲಿಟಿ ಇಂಡಸ್ಟ್ರಿ. ಸಿ ದ ಎವರ್ಗ್ರೀನ್ ಇಂಡಸ್ಟ್ರಿ ಯಾವುದಂದ್ರೆ ಹಾಸ್ಪಿಟಲಿಟಿ ಮ್ಯಾನೇಜ್ಮೆಂಟ್. ಯಾಕಂದರೆ ಹಾಸ್ಪಿಟಲಿಟಿ ನಿಮಗೆ ಹಾಸ್ಪಿಟಲ್ಸಲ್ಲೂ ಬೇಕಾಗುತ್ತೆ, ಅಗೇನ್ ನಿಮಗೆ 5-star hotels ಅವ್ರು 7-star hotels ಬೇಕಾಗುತ್ತೆ, ಆ್ಯಂಡ್ MNC ಕಂಪನೀಸಲ್ಲಿ ಬೇಕಾಗುತ್ತೆ. ಸೊ ಹಾಸ್ಪಿಟಲಿಟಿ ಇಂಡಸ್ಟ್ರಿ ಈಸ್ ಯುನೋ ಎವರ್ಗ್ರೀನ್ ಇಂಡಸ್ಟ್ರಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಆಸ್ ಇ ಟೋಲ್ಡ್ ಅನದರ್ ಪ್ರೋಗ್ರಾಮ್ ವಿಲ್ ಬಿ ಫಿನಾನ್ಸ್. ಸೊ MBA ಇನ್ ಫಿನಾನ್ಸ್ ಅಗೇನ್ ವಿ ಫಿನಾನ್ಸ್ ಇಸ್ ಆಲ್ಸೋ ಯುನೋ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಇಂಡಸ್ಟ್ರಿ ಆರ್ MNC ಆರ್ ಹಾಸ್ಪಿಟಲ್ ಆರ್ ಎನಿಥಿಂಗ್. ಸೊ ಸೊ ಇದೆಲ್ಲ ಟಾಪ್ 5 MBA ಪ್ರೋಗ್ರಾಮ್ಸ್. ಇವಾಗ ಈ MBA ಪ್ರೋಗ್ರಾಮ್ಸಲ್ಲಿ ಅಗೇನ್ ಅಕ್ರಿಡೇಷನ್ ಬಾಡೀಸ್ ಇದೆ. ದರ್ ಇಸ್ ಸಮಥಿಂಗ್ ಕಾಲ್ AMBA ಅಂತ ಹೇಳಿದ್ದಾರೆ, ಅಸೋಸಿಯೇಷನ್ ಆಫ್ MBAs, EQUIS ಅಂತ ಇದೆ. ಅಕ್ರಿಡೇಷನ್ ಬಾಡೀಸ್ ಅಗೇನ್ ಮ್ಯಾಟರ್ಸ್ ಅ ಲಾಟ್. ಇವಾಗ ದರ್ ಇಸ್ ಸಮಥಿಂಗ್ ಕಾಲ್ ಬಿ ಸ್ಕೂಲ್ಸಲ್ಲೂ MBA ಮಾಡ್ಬೋದು, ಕಾಲೇಜಲ್ಲೂ ಮಾಡ್ಬೋದು, ಯೂನಿವರ್ಸಿಟಿಯಲ್ಲಿ ಮಾಡ್ಬೋದು. ದರ್ ಇಸ್ ಎ ಡಿಫ್ರೆನ್ಸ್. ಇವಾಗ ನೀವು ಅಕ್ರಿಡೇಟೆಡ್ ಕಾಲೇಜ್ ಆರ್ ಅಕ್ರಿಡೇಟೆಡ್ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಅಕ್ರಿಡೇಷನ್
ಅಕ್ರಿಡಿಟೇಷನ್ ಮ್ಯಾಟರ್ಸ್ ಅ ಲಾಟ್. ಸೊ ಈವನ್ ನೀವು ಇವಾಗ ಅಕ್ರಿಡೇಟೆಡ್ ಬಾಡೀಸ್, ಅಗೇನ್ ವೆರಿ ಇಂಪಾರ್ಟೆಂಟ್ಲಿ ಜಾಬ್ ಆಪರ್ಚುನಿಟೀಸ್. ಇವಾಗ ಎಮ್ ಬಿ ಎ ವಿತೌಟ್ ರೈಟಿಂಗ್ ಎನಿ ಎಂಟ್ರೆನ್ಸ್ ಎಕ್ಸಾಮ್ಸ್ ಲೈಕ್ ಜಿ ಮ್ಯಾಟ್ ಆರ್ ಐ ಎಲ್ ಟಿ ಎಸ್, ನೋ ಓದಬೇಕಿರೋ ಕಂಟ್ರೀಸ್ ನೋಡೋಕೆ ಹೋದ್ರೆ ಯು ಕ್ಯಾನ್ ಡೂ ಇಟ್ ಇನ್ ಸಿಂಗಾಪುರ್, ಮಲೇಷಿಯಾ ಆ್ಯಂಡ್ ನೋ ಜರ್ಮನಿ, ಇಟ್ಲಿ, ಫ್ರಾನ್ಸ್, ಈ ಥರ ಕಂಟ್ರೀಸಲ್ಲಿ ವಿತೌಟ್ ರೈಟಿಂಗ್ ಎನಿ ಎಕ್ಸಾಮ್ಸ್ ನೀವು ಓದ್ಬೋದು. ಆ್ಯಂಡ್ ಫಾರ್ ದ ಸ್ಟೂಡೆಂಟ್ಸ್ ಇವಾಗ ಎಮ್ ಬಿ ಎಸ್ ಖರ್ಚು ಆಗುತ್ತೆ. ನೋ ಸಿ ಆಸ್ ಎ ಸ್ಟೆಲ್ಲಿಂಗ್ ಯೂನಿ ವೆಸ್ಟರ್ನ್ ಕಂಟ್ರೀಸ್, ಇವಾಗ ಯು ಎಸ್, ಕ್ಯಾನಡಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಈ ಥರ ಕಂಟ್ರಿಯಲ್ಲಿ ಒಂದು ಎಮ್ ಬಿ ಎ ಡಿಗ್ರಿ ಓದಬೇಕಂದ್ರೆ ಮಿನಿಮಮ್ 20-25 lakhs ಆಗುತ್ತೆ. ಬಟ್ ಇಫ್ ಯು ಕ್ಯಾನ್, ಇಫ್ ಯು ವಾಂಟ್ ಡೂ ಎನ್ ಎಮ್ ಬಿ ಎ ಲೆಸ್ ದೆನ್ ಏನೋ ಅವರ್ ಅಫೋರ್ಡಬಿಲಿಟಿ ಒಂದು ಇಂಡಿಯನ್ ಕಾಸ್ಟಲ್ಲಿ ಓದ್ಬೋದು ಅಂದರೆ ಯು ಕ್ಯಾನ್ ಚೂಸ್ ಕಂಟ್ರೀಸ್ ಲೈಕ್ ನೋ ಸಿಂಗಾಪುರ್. ಸಿಂಗಾಪುರಲ್ಲಿ ನಿಮಗೆ ಮಿನಿಮಮ್ 8-10 lakhs ಓದ್ಬೋದು. ಇನ್ನೂ ಕಡಿಮೆ ಅಂದರೆ ನಿಮಗೆ ಯು ಕ್ಯಾನ್ ಡೂ ಇಟ್ ಇನ್ ಕಂಟ್ರೀಸ್ ಲೈಕ್ ಇಟಲಿ ಆರ್ ಫ್ರಾನ್ಸ್ ಆರ್ ಜರ್ಮನಿ ಆರ್ ಪೋಲೆಂಡ್. ಇದರಲ್ಲಿ ನಿಮಗೆ ಮಿನಿಮಮ್ ಲೆಸ್ ದೆನ್ 4-5 lakhs ಕೂಡ ಎಮ್ ಬಿ ಎ ಓದ್ಬೋದು. ಸೊ ದ ಅಡ್ವಾಂಟೇಜಸ್ ಆಸ್ ಎ ಟೆಲಿಂಗ್ ಯು, ಡೆವಲಪ್ ಕಂಟ್ರಿ, ಡೆವಲಪ್ ಕಂಟ್ರಿಯಲ್ಲಿ ನಿಮಗೆ ಏನೋ ಎಮ್ ಬಿ ಎ ಓದಬೇಕಂದ್ರೆ ನಿಮಗೆ ಪ್ರಾಕ್ಟಿಕಲ್ ವೇ ಆಫ್ ಇವಾಗ ಕೇಸ್ ಸ್ಟಡೀಸ್ ಅಂತ ಹೇಳ್ತಾರೆ, ಸಮಥಿಂಗ್ ಆಲ್ ಇಂಟರ್ನ್ಶಿಪ್. ನೀವು ಓದ್ತಾ ಇರಬೇಕಂದ್ರೆ ಯು ಕ್ಯಾನ್ ಡೂ ಕೇಸ್ ಸ್ಟಡೀಸ್ ಇನ್ ಟಾಪ್ ಕಂಪನೀಸ್ ಲೈಕ್ ಸಿಟಿ ಬ್ಯಾಂಕ್ ಆರ್ ಆಕ್ಸೆಂಚರ್ ಆರ್ ಫೋಕ್ಸ್ ವೇಗನ್ ಆರ್ ರಾಲ್ಸ್ ರಾಯ್ಸ್. ಈ ಥರ ಕಂಪನೀಸ್ ಸ್ಟೂಡೆಂಟ್ಸ್ ಓದ್ತಾ ಇರಬೇಕಂದ್ರೆ ದೇ ಹ್ಯಾವ್ ಗೆಸ್ಟ್ ಲೆಕ್ಚರ್ಸ್, ಈ ಥರ ದೊಡ್ಡ ದೊಡ್ಡ ಕಂಪನೀಸ್ ಅವ್ರು ಗೆಸ್ಟ್ ಲೆಕ್ಚರ್ಸ್ ಕೊಡ್ತಾರೆ. ಆ್ಯಂಡ್ ಸ್ಟೂಡೆಂಟ್ ಮೀನ್ಸ್ ವಿತೌಟ್ ಇವಾಗ 2 years ಪ್ರೋಗ್ರಾಮ್ಸ್ ಅಂದರೆ 12 to 12 months ಅವ್ರು ಥಿಯೇಟಿಕಲ್ ಇರುತ್ತೆ, ಲಾಸ್ಟ್ 8 months ಅವ್ರು 6 months ಅವ್ರು ಏನು ಮಾಡ್ತಾರೆ ಅಂದರೆ ಇಂಟರ್ನ್ಶಿಪ್. ಆ್ಯಂಡ್ ದೆರ್ ಆರ್ ಸಮ್ ಕಂಟ್ರೀಸಲ್ಲಿ ನಿಮಗೆ ಪೇಯ್ಡ್ ಇಂಟರ್ನ್ಶಿಪ್ ಕೂಡ ಕೊಡ್ತಾರೆ. ಸೊ ಸ್ಟೂಡೆಂಟ್ ಓದಿ ಮುಗಿಸೋಕ್ಕೆ ಮುಂಚೆನೇ ಹಿ ವಿಲ್ ಬಿ ಹೈಯರ್ಡ್ ಬೈ ಎ ಕಂಪನಿ. ಸೊ ಜಾಬ್ ಗ್ಯಾರಂಟಿ ಸಿಗುತ್ತೆ ನಿಮಗೆ. ಸೊ ಡೆಫಿನೆಟ್ಲಿ ಎಮ್ ಬಿ ಎ ನೀವು ಓದಬೇಕಂದ್ರೆ ಯು ಕ್ಯಾನ್ ಚೂಸ್ ದ ಕಂಟ್ರಿ ಬೇಸ್ಡ್ ಆನ್ ಯುವರ್ ಅಫೋರ್ಡಬಿಲಿಟಿ ಆ್ಯಂಡ್ ಮಾರ್ಕ್ಸ್. ಸೊ ಬೇಸಿಕಲಿ ಎಷ್ಟು ಮಾರ್ಕ್ ಕ್ರೈಟೀರಿಯಾ ಆಗುತ್ತೆ ಸರ್ ಇದರಲ್ಲಿ? ಆಸ್ ವಿ ವರ್ ಡಿಸ್ಕಸಿಂಗ್ ಒಂದು 12th standard ನಲ್ಲಿ ಇರತಕ್ಕಂತ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅಂಡ್ ಆಫ್ಟರ್ ದಟ್ ಈಗ ಮಾಸ್ಟರ್ಸ್ ಮಾಡ್ತಿರೋದ್ರಿಂದ ಬ್ಯಾಚುಲರ್ಸ್ ನಲ್ಲಿ ಇರತಕ್ಕಂತ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ? ಸಿ ಇವಾಗ ಇಂಜಿನಿಯರಿಂಗ್ ಮುಗಿಸಿರೋ ಸ್ಟೂಡೆಂಟ್ ಒಂದು ಎಮ್ ಎಸ್ ಡಿಗ್ರಿ ಓದಬೇಕಂದ್ರೆ ಆಸ್ ಐ ಟೋಲ್ಡ್ ಯು 60-75% ಇರೋ ಸ್ಟೂಡೆಂಟ್ ಇಸ್ ಎಲಿಜಿಬಲ್. ಬಟ್ ಎಮ್ ಬಿ ಎಲ್ ನಿಮ್ಗೆ ಒಂದು ರಿಲ್ಯಾಕ್ಸೇಷನ್ ಇದೆ, ಮಾರ್ಕ್ಸ್ ಇಸ್ ನಾಟ್ ದ ಓನ್ಲಿ ಥಿಂಗ್. ಇವಾಗ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಇವಾಗ 50% ಇರೋ ಸ್ಟೂಡೆಂಟ್ ಕೂಡ ಎಮ್ ಬಿ ಎ ಓದ್ಬೋದು, ಬಟ್ ಯಾವ ಪ್ರೋಗ್ರಾಮ್ ಅಂತ ಅವರು ಡಿಸೈಡ್ ಮಾಡ್ಕೊಬೇಕು. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಫ್ರೆಷರ್ ಎಮ್ ಬಿ ಎಸ್ ಇದೆ, ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ಸ್ಟೂಡೆಂಟ್ಸ್ಗೂ ಕೂಡ ಎಮ್ ಬಿ ಎ ಆಪರ್ಚುನಿಟಿ ಸಿಗುತ್ತೆ. ಸೊ ಅದನ್ನು ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಸೊ ಮಿನಿಮಮ್ ಪರ್ಸೆಂಟೇಜ್ ಅಂದರೆ 50-60% ಇರೋ ಸ್ಟೂಡೆಂಟ್ ಕೂಡ ಒಂದು ಎಮ್ ಬಿ ಎ ಓದ್ಬೋದು. ಬಟ್ ಹೈಲಿ ರ್ಯಾಂಕ್ಡ್ ಯೂನಿವರ್ಸಿಟಿಗೆ ಓದಬೇಕಂದ್ರೆ ನಿಮಗೆ 70% ಅಬೋವ್ ಇದ್ರೆ ಒಳ್ಳೇದು, ಇಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ಇರೋ ಸ್ಟೂಡೆಂಟ್ಗೆ ಇನ್ನೂ ಆಡೆಡ್ ಅಡ್ವಾಂಟೇಜ್ ಆಗುತ್ತೆ ಅಂದರೆ ಎಮ್ ಬಿ ಎ ಪ್ರೋಗ್ರಾಮ್ ಚೂಸ್ ಮಾಡೋಕ್ಕೆ. ವಂಡರ್ಫುಲ್ ಸರ್. ಸೊ ಈ ರೀತಿಯಾಗಿರ್ತಕ್ಕಂಥ ಎಷ್ಟೋ ಪ್ರೋಗ್ರಾಮ್ಸ್ಗಳನ್ನ ನಾವು ನೋಡ್ತಾ ಇರ್ತೀವಿ, ಬಟ್ ಎಲ್ಲರಿಗೂ ಕಾಮನ್ ಆಗಿ ಒಂದು ಕಾಡೋ ಭಯ ಏನು ಅಂತಂದ್ರೆ ನಮ್ಮ ಮಕ್ಕಳನ್ನ ನಾವು ನಮ್ಮ ಮನೆಯಿಂದ ಹೊರಗಡೆ ಕಳಿಸ್ಬೇಕಾದ್ರೆ ನಮ್ಮ ಮತ್ತೆ ಒಂದಷ್ಟು ಸರಿ ಯೋಚನೆ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ಹೊರ ದೇಶಕ್ಕೆ ಕಳಿಸ್ಬೇಕು ಅಂತಂದ್ರೆ ಸಾಕಷ್ಟು ಪೇರೆಂಟ್ಗಳಿಗೆ ಒಂದು ಕಾಳಜಿ ಇದ್ದೇ ಇರುತ್ತೆ ತಮ್ಮ ಮಕ್ಕಳ ಮೇಲೆ, ಎಲ್ಲೋ ಏನೋ ಹೇಗಿರ್ತಾರೋ ಏನ್ ಕತೆಯೋ, ಇಲ್ಲಾಂತಂದ್ರೆ ಅಲ್ಲಿ ಅಫೋರ್ಡಬಿಲಿಟಿ ಹೆಂಗಿದೆ ಅನ್ನೋದು ಒಂದು ಕ್ರೈಟೀರಿಯಾ, ಆದ್ರೆ ಅಲ್ಲಿ ಸೇಫ್ಟಿ ಹೇಗಿದೆ ಅನ್ನೋದು ಮತ್ತೊಂದು ಕ್ರೈಟೀರಿಯಾ. ಸೊ ಇದನ್ನ ನಿಮ್ಮ ಒಂದು ಸ್ಕಾಲರ್ಶಿಪ್ ಕೋರ್ಸಸ್ ಇಂದ ಹೇಗೆ ಲುಕ್ಔಟ್ ಮಾಡ್ತೀರಾ? ಓಕೆ, ಸಿ ನಾವು ಲೆಟ್ ವೆನ್ ಇಟ್ ಕಮ್ಸ್ ಟು ಸೇಫ್ಟಿ, ಬಿಕಾಸ್ ಏನೋ ಈಚ್ ಆ್ಯಂಡ್ ಎವ್ರಿ ಸ್ಟೂಡೆಂಟ್ ಅವ್ರ ಪೇರೆಂಟ್ಸ್ಗೆ ಸೇಫ್ಟಿ ಇಸ್ ದ ಮೈನ್ ಕನ್ಸರ್ನ್ ಅಂತ ಹೇಳ್ಬೋದು. ಬಟ್ ನೋ ಟು ಬಿ ಫ್ರ್ಯಾಂಕ್, ನೀವು ನೋಡೋಕೆ ಹೋದ್ರೆ ನೋ ಆರ್ ಮೈನ್ ಲೀಡರ್ಸ್ ಲೈಕ್ ನಾವು ಸ್ಟಾರ್ಟ್ ಮಹಾತ್ಮ ಗಾಂಧಿಯಿಂದ ನೋ ಅಂಬೇಡ್ಕರ್ ಇಂದ ಲಾಟ್ ಆಫ್ ಪೀಪಲ್ ನೋ ಆರ್ ಗ್ರೇಟ್ ಲೀಡರ್ಸ್ ಹವ್ ಡನ್ ದರ್ ಮಾಸ್ಟರ್ಸ್ ಆರ್ ಎಜುಕೇಷನ್ ಅಬ್ರಾಡ್. ಸೊ ಅಬ್ರಾಡ್ ಎಜುಕೇಷನ್ ಯಾಕೆ ಸೇಫರ್ ಅಂತ ನಾನು ಹೇಳ್ತೀನಿ ಅಂದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ವರ್ಲ್ಡ್ ಸೇಫ್ಟಿ ಇಂಡೆಕ್ಸ್ ಅಂತ ಕೊಡ್ತಾರೆ. ಇವತ್ತು ವರ್ಲ್ಡ್ ಸೇಫ್ಟಿ ಇಂಡೆಕ್ಸಲ್ಲಿ ನೋಡೋಕೆ ಹೋದರೆ ನಾನು ಹೇಳ್ತಿರೋ ಕಂಟ್ರೀಸ್ ಎಲ್ಲ ಟಾಪ್ 50 ಅಂತೇಳಿದೆ. ಟಾಪ್ 50 ಅಂದರೆ ದೇ ಆರ್ ಮಚ್ ಸೇಫರ್. ಸೊ ಆ್ಯಂಡ್ ಸೇಫ್ಟಿ ಆಸ್ಪೆಕ್ಟಲ್ಲಿ ನೀವು ನೋಡೋಕೆ ಹೋದರೆ ಆಲ್ ದಿಸ್ ಡೆವಲಪ್ ಕಂಟ್ರಿ, ವೈ ಆರ್ ದೇ ಕಾಲ್ಡ್ ಡೆವಲಪ್ ಕಂಟ್ರಿ ಅಂದರೆ ನಿಮಗೆ ಸೇಫ್ಟಿ ಕ್ರೈಮ್ ರೇಟ್ಸ್ ತುಂಬ ತುಂಬ ಕಡಿಮೆ ಇರುತ್ತೆ. ದೇರ್ ಇಸ್ ನೋ ಸಮಥಿಂಗ್ ಕಾಲ್ಡ್ ನೀವಾಗ ಸಿಂಗಾಪುರ್ ತಗೊಂಡ್ರೆ ವರ್ಲ್ಡ್ ರ್ಯಾಂಕಿಂಗಲ್ಲಿ ಟಾಪ್ 4 ಇರ್ತಾರೆ. ಸೊ ನಾವು ಯುನೋ ಇಫ್ ಸಾರಿ ಟು ಸೇ ದಟ್ ವಿ ನೋ ಇಂಡಿಯಾ ಇನ್ ಇವನ್ ಇಸ್ ನಾಟ್ ಇನ್ ಟಾಪ್ 100 ಇದೆ. ಸೊ ಬಟ್ ವಿ ಆರ್ ಗೋಯಿಂಗ್ ಟು ಕಂಟ್ರಿ ವಿಚ್ ಇಸ್ ಮಚ್ ಸೇಫರ್ ಅನ್ನೋ ಕಂಟ್ರಿ. ಆ್ಯಂಡ್ ಇವಾಗ ಸ್ಟೂಡೆಂಟ್ಸ್ ಹೋಗ್ತಿರೋ ಕಂಟ್ರೀಸ್ ಯೂನಿವರ್ಸಿಟೀಸಲ್ಲಿ ನಿಮಗೆ ಎಲ್ಲ ಯೂನಿವರ್ಸಿಟೀಸ್ಗೂ ಹಾಸ್ಟೆಲ್ಸ್ ಫೆಸಿಲಿಟಿ ಕೊಡ್ತಾರೆ. ಹಾಸ್ಟೆಲ್ ಫೆಸಿಲಿಟಿ ನಿಮಗೆ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗೆ ಇರುತ್ತೆ ನಿಮಗೆ. ಸೊ ಈವನ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ ಅವ್ರಿಗೆ ನೋ ಈಚ್ ವಾಟ್ ಎವರ್ ದೇ ನೀಡ್, ಡಾರ್ಮೆಂಟ್ರೀಸಿಂದ ಸ್ಟಾರ್ಟ್ ಮಾಡಿ ಅವ್ರಿಗೆ ಮೆಡಿಕಲ್ ಫೆಸಿಲಿಟೀಸಿಂದ, ಸ್ಪೋರ್ಟ್ಸಿಂದ, ಹಾಸ್ಟೆಲಿಂದ, ಎವ್ರಿ ಫೆಸಿಲಿಟಿ ಇಸ್ ಅವೈಲೇಬಲ್ ಇನ್ಸೈಡ್ ದ ನೋ ಕ್ಯಾಂಪಸ್. ಸೊ ಇವ್ರಿಗೆ ಸೇಫ್ಟಿ ಬಗ್ಗೆ ಎದುರದೇ ಬೇಕಾಗಲ್ಲ. ಸೊ ಐ ವುಡ್ ಡೆಫಿನೆಟ್ಲಿ ಸೇ ನೀವು ಒಂದು ಡೆವಲಪ್ ಕಂಟ್ರಿಯಲ್ಲಿ ಹೋಗೋದು ಎಮ್ ಎಸ್ ಅವ್ರ ಬ್ಯಾಚುಲರ್ಸ್ ಅವ್ರ ಮೆಡಿಸಿನ್ ಅವ್ರ ಇಂಜಿನಿಯರಿಂಗ್ ಬಗ್ಗೆ ಹೋಗ್ಬೇಕಂದ್ರೆ ಸೇಫ್ಟಿ ಇಸ್ ನಾಟ್ ಗೋನ್ ಬಿ ದ ಕನ್ಸರ್ನ್. ಸೊ ಪೇರೆಂಟ್ಸ್ ನಿರಾಳವಾಗಿ ತಮ್ಮ ಮಕ್ಕಳನ್ನ ಕಳಿಸಬಹುದು ಅಲ್ಲಿಗೆ ಅಂತ? ಖಂಡಿತ, ಸೇಫ್ಟಿ ವಿಲ್ ನಾಟ್ ಬಿ ಅ ಪ್ರಾಬ್ಲಮ್ ಆನ್ ದಿಸ್. ಎಸ್ ಸರ್, ಅಫೋರ್ಡಬಿಲಿಟಿ ವೈಸ್ ಆಸ್ ಯು ವರ್ ಸ್ಪೀಕಿಂಗ್ ಒಂದೊಂದು ಕಂಟ್ರಿನಲ್ಲಿ ಒಂದೊಂದು ರೇಟ್ಸ್ ಆಫ್ ಅಫೋರ್ಡಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಡಿಪೆಂಡಿಂಗ್ ಆನ್ ದಿ ಕೋರ್ಸ್ ದಟ್ ದೇ ಚೂಸ್, ಎಷ್ಟು ಒಂದು ಬೇಸಿಕಲಿ ಏನ್ ಐಡಿಯಾ ಇಟ್ಕೋಬೇಕಾಗಿರುತ್ತೆ? ಓಕೆ, ಸಿ ನೋ ಅಗೇನ್ ಡಿಪೆಂಡ್ಸ್ ಆನ್ ದ ಪ್ರೋಗ್ರಾಮ್. ಲೆಟ್ಸ್ ಕನ್ಕ್ಲೂಡ್. ಇವಾಗ ನೋಡೋದ್ರೆ ಮೆಡಿಸಿನ್, ಸಿ ಮೆಡಿಸಿನ್ಗೆ ನೀವು
ಎಕ್ಸಾಂಪಲ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ನಿಮಗೆ 3.5 to 4 lakhs ಅಲ್ಲಿ ನೀವು ಓದ್ಬೋದು. ಸೊ ವಾಟ್ ಇಸ್ ಅ ಮಿನಿಮಮ್ ಕಾಸ್ಟ್ ಅಂದ್ರೆ 3.5 to 4 lakhs ಇಂದ ನಿಮ್ಗೆ ಏಷ್ಯನ್ ಕಂಟ್ರೀಸ್ ಅಂದ್ರೆ ಮಲೇಷಿಯಾ ಅಂದ್ರೆ 13 lakhs ಅಲ್ಲಿ ಕೂಡ ಓದ್ಬೋದು. ಸಿಮಿಲರ್ಲಿ ಇಂಜಿನಿಯರಿಂಗ್ ಪ್ರೋಗ್ರಾಮ್ಸ್, ಇವಾಗ ಇಂಜಿನಿಯರಿಂಗ್ ಬ್ಯಾಚುಲರ್ ಡಿಗ್ರಿ ನೀವು ಓದ್ಬೇಕಂದ್ರೆ 70 ಇವಾಗ ಪಿ ಯು ಸಿ ಅಲ್ಲಿ ನಿಮಗೆ 70% ಅಬೌವ್ ಇದೆ ಅಂದ್ರೆ ನಿಮ್ಗೆ ವರ್ಲ್ಡ್ ಅಲ್ಲಿ ಟಾಪ್ ವರ್ಲ್ಡ್ ರ್ಯಾಂಕಿಂಗ್ ಯೂನಿವರ್ಸಿಟಿ ಲೈಕ್ ಇಟಲಿಯಲ್ಲಿ ಟಾರ್ವರ್ ಗೆಟಾ ಅಂತ ಯೂನಿವರ್ಸಿಟಿ ಇದೆ, ಅದರಲ್ಲಿ ನಿಮಗೆ ಇವಾಗ ಸ್ಟೂಡೆಂಟ್ ಚೆನ್ನಾಗಿ ಇಂಗ್ಲಿಷ್ ಮಾತಾಡಕ್ ಬರುತ್ತೆ ಅಂಡ್ ಇಫ್ ಯು ಸ್ಕೋರಿಂಗ್ ಎನಿಥಿಂಗ್ ಮೋರ್ ದನ್ 75% ಅಬೌವ್ ಅಂದ್ರೆ ಲೆಸ್ ದನ್ 80 rupees ಅಲ್ಲಿ ಕೂಡ ನೀವು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಓದ್ಬೋದು. ಬಟ್ ಇಫ್ ನಾಟ್ ಅಫೋರ್ಡಬಲ್ ಅಂದ್ರೆ ಮಿನಿಮಮ್ 2.5-3 lakhs ಅಲ್ಲೂ ಓದ್ಬೋದು. ಅಂಡ್ ಅಗೇನ್ ಮಾಸ್ಟರ್ಸ್ ಆಸ್ ವಾಸ್ ಟೆಲ್ಲಿಂಗ್ ಯು, ಮಾಸ್ಟರ್ಸ್ ಕೂಡ ನಿಮಗೆ ಅದೇ 4,000 to 5,000 euros ಅಲ್ಲಿ ಓದ್ಬೋದು. ಬಟ್ ನಾವು ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಸಿ ಅಬ್ರಾಡ್ ಎಜುಕೇಷನ್ ಅಂದ್ರೆ ಯು ಹ್ಯಾವ್ ಆಲ್ಮೋಸ್ಟ್ ಲಾಟ್ ಆಫ್ ಕಂಟ್ರೀಸ್. ಇವಾಗ ವೆಸ್ಟರ್ನ್ ಕಂಟ್ರೀಸ್ ಅಂಡ್ ಯುನೋ ಏಷ್ಯನ್ ಕಂಟ್ರೀಸ್ ಅಂಡ್ ಯುರೋಪಿಯನ್ ಕಂಟ್ರೀಸ್ ಅಂತ ತಗೊಳ್ಳಿ, ವೆಸ್ಟರ್ನ್ ಕಂಟ್ರೀಸ್ ವಿಲ್ ಬಿ ಲಿಟಲ್ ಎಕ್ಸ್ಪೆನ್ಸಿವ್. ಬಟ್ ಅದನ್ನ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು. ಸೊ ಅಬ್ರಾಡ್ ಎಜುಕೇಷನ್ ಅಂದ ತಕ್ಷಣ ಎಲ್ಲರೂ ಮೈಂಡ್ ಸೆಟ್ ಅಲ್ಲಿ ಯುನೋ ಇಟ್ ಇಸ್ ವೆರಿ ಎಕ್ಸ್ಪೆನ್ಸಿವ್ ಅಂತ ತಿಳ್ಕೊಂಬಿಟ್ಟಿರ್ತೀರಾ. ನೋ, ಇಟ್ ಇಸ್ ನಾಟ್ ಫಾರ್ ಆಲ್ ದ ಕಂಟ್ರೀಸ್. ನಾವು ಚೂಸ್ ಮಾಡೋ ಕಂಟ್ರಿ ಅಂಡ್ ಚೂಸ್ ಮಾಡೋ ಯೂನಿವರ್ಸಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಸ್ಕಾಲರ್ಶಿಪ್ ಬೇಸ್ಡ್ ಎಜುಕೇಷನ್ ಹೋಗಬೇಕು, ಒಂದು ಅಫೋರ್ಡಬಿಲಿಟಿ ಇಂಡಿಯನ್ ಕಾಸ್ಟ್ ಅಲ್ಲಿ ಹೋಗ್ಬೇಕಂದ್ರೆ ಯು ಕ್ಯಾನ್ ಆಲ್ವೇಸ್ ಚೂಸ್ ನೋ ಯುರೋಪಿಯನ್ ಕಂಟ್ರೀಸ್. ಇವಾಗ ಇಲ್ಲ ಸರ್, ನಮ್ಮ ಸ್ಟೂಡೆಂಟ್ಸ್ಗೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ಸ್ಟೇ ಬ್ಯಾಕ್ ಆಪ್ಷನ್ ಬೇಕು, ಐ ವಾಂಟ್ ಗೆಟ್ ಪಿ ಆರ್ ಪರ್ಮನೆಂಟ್ ರೆಸಿಡೆನ್ಸ್ ಬಗ್ಗೆ ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ದೇ ಕ್ಯಾನ್ ಚೂಸ್ ಕಂಟ್ರೀಸ್ ಲೈಕ್ ವೆಸ್ಟರ್ನ್ ಕಂಟ್ರೀಸ್. ಇವಾಗ ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಇದೆಲ್ಲ ಸ್ಟೇ ಬ್ಯಾಕ್ ಆಪ್ಷನ್ ಇರೋ ಕಂಟ್ರೀಸ್. ಸೊ ಬಟ್ ಸ್ಟೇ ಬ್ಯಾಕ್ ಆಪ್ಷನ್ ಇರುತ್ತೆ, ಬಟ್ ಆದರೆ ನಿಮಗೆ ಹೋಗ್ಬೇಕಂದ್ರೆ ಸ್ವಲ್ಪ ಎಕ್ಸಾಮ್ಸ್ ಇರುತ್ತೆ, ಎಸ್ಪೆಷಲ್ IELTS ಅಂತ ಎಕ್ಸಾಮ್ಸ್ ಇರುತ್ತೆ ಅಂಡ್ ಇಟ್ ಎಕ್ಸ್ಪೆನ್ಸಿವ್ ದನ್ ಯುರೋಪಿಯನ್ ಕಂಟ್ರೀಸ್. ಸೊ ಇಟ್ಸ್ ಆಲ್ ಅಬೌಟ್ ದ ಕಂಟ್ರಿ ವಿಚ್ ವಿ ಸೆಲೆಕ್ಟ್, ದಟ್ ಇಸ್ ದಟ್ ಮ್ಯಾಟರ್ಸ್ ಅ ಲಾಟ್. ಅಂಡ್ ದೆನ್ ಅಗೇನ್ ಅದರಲ್ಲಿ ಎಷ್ಟು ಹೊತ್ತು ನಾವು ಇರ್ತೀವಿ, ಎಷ್ಟು ದಿವಸ ಅದರಲ್ಲಿ ನಾವು ಸರ್ವೈವ್ ಆಗ್ತೀವಿ ಅನ್ನೋದ್ರ ಬಗ್ಗೆ. ಅಂಡ್ ಎನಿವೇ ಇವೆ ಇವತ್ತಿನ ನಮ್ಮ ಇಷ್ಟೊಂದು ಮಾಹಿತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ದ ಶೋ. ಅಂಡ್ ನಮ್ಮ ಸ್ಟೂಡೆಂಟ್ಗಳಿಗೆ ಭಾಳ ಹೆಲ್ಪ್ ಆಗಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ ಯು ಫಾರ್ ಯು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ. ಎಸ್ ವೀಕ್ಷಕರೇ, ನಮ್ಮ ಕಾರ್ಯಕ್ರಮ ನೋಡಿದ್ರಿ ಅಲ್ವಾ, ಇವತ್ತು ಪಿ ಯು ಸಿ ಡಿಗ್ರಿ ಆದ್ಮೇಲೆ ಮುಂದೇನು ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಇವರು ಸುನಿಲ್ ಕುಮಾರ್ ಅವರಿದ್ರು. ಇವರ ಬಳಿ ನಾನು ಸಾಕಷ್ಟು ಮಾಹಿತಿನ ತಗೊಂಡಿದ್ದೀನಿ. ಅಂಡ್ ನಿಮಗೂ ಸಹ ಒಂದು ಬ್ರೀಫ್ ಐಡಿಯಾ ಬಂದಿರಬಹುದು ಇದೀಗ ಏನ್ ಮಾಡ್ಬೇಕು, ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಅಂಡ್ ಇವರ ಅಡ್ರೆಸ್ ಸಹ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ನಮ್ಮ ಒಂದು ಸ್ಕ್ರೀನ್ ಮೇಲೆ. ಇಲ್ಲ ಅಂತಂದಲ್ಲಿ ಇವರ ಅಡ್ರೆಸ್ ಬಂದ್ಬಿಟ್ಟು ತುಮಕೂರು ಬ್ರಾಂಚ್ ನಲ್ಲಿ ಬಿ ಎಚ್ ರೋಡ್ ನಲ್ಲಿ ಸಿಗ್ತಾರೆ. ಇವರು ಸ್ಕಾಲರ್ಸ್ಟಿಕ್ ಓವರ್ಸೀಸ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸುವಂತ ಒಂದು ಮಾಹಿತಿನ ಇವರು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ತುಮಕೂರಿನಲ್ಲಿ. ಹಾಗೆ ಇದನ್ನ ಹೇಳಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಒಂದು ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಈ ಡಿಜಿಟಲ್.